मुरलीलोल गोपाला मायालीला सर्वकाल गीता माला राधा कृष्ण नमोस्तुते राधा कृष्ण नमोस्तुते। Thank you.
ನಿನಗೆ ಯಾರು ಡ್ರಗ್ ಸಪ್ಲೈ ಮಾಡ್ತಿರೋದು ನಿಜ ಬಗಳ ಯಾರು ಸಪ್ಲೈ ಮಾಡ್ತಿರೋದು ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ನಿಜ ಹೋಮ್ ಮಿನಿಸ್ಟರ್ ನಿಜ ಬಗಳಿದ್ರೆ ಸರಿ ಇಲ್ಲ ಅಂದ್ರೆ ನಿನ್ನ ಪ್ರಾಣ ಪ್ರಾಣ ತೆಗೆದು ಬಿಡ್ತೀನಿ ಜಾದೋ ರಿಲ್ಯಾಕ್ಸ್ ಅಮ್ಮ ಏ ಲೋಫರ್ ಡ್ರಿಂಕ್ಸ್ ಜೊತೆ ಐಸ್ ಕ್ಯೂಬ್ ತರಬೇಕು ಅಂತ ಗೊತ್ತಿಲ್ವೇನೋ ಹೋಗಿ ಐಸ್ ಕ್ಯೂಬ್ ತಂಬರೋ ಬಾಸ್ಟೆಡ್ ಐಸ್ ಬೇಕಾ ನಿಮಗೆ ಇದೇ ಐಸ್ ಅಲ್ಲಿ ನಿಮಗೆ ಅಭಿಷೇಕ ಮಾಡ್ತೀನಿ ರಾಮಯ್ಯ ಆ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡು ಅಂತ ಹೇಳಿದ್ದೆ ಮಾಡಿದ್ರೇನ್ರಿ ಆಗ್ಲೇ ಮಾಡ್ದೆ ಬುದ್ಧಿ ಇನ್ನೇನ್ ಬಂದ್ಬಿಡ್ತಾರೆ ಆ ಐಸಾಕ್ ದುಡ್ಡು ತಂದು ಕೊಟ್ನೇನ್ರಿ ಜೋಸಫ್ ಅವರು ತಂದ್ಕೊಟ್ರು ನೀವು ಸರಿಯಾಗಿ ವಸೂಲಿ ಮಾಡ್ಬೇಕ್ರಿ ಇಲ್ದೆ ಹೋದ್ರೆ ಯಜಮಾನ್ರಿ ಆ ಅಮ್ಮ ಇನ್ಸ್ಪೆಕ್ಟರ್ ಬಂದ್ಬಿಟ್ಟಿದ್ದಾರೆ ಬಂದ್ಬಿಟ್ರೇನ ಕರಿಯೋ ಕರಿಯೋ ನಮಸ್ಕಾರ ಅಮ್ಮ ಅಲ್ಲಿದ್ದಾರೆ ನಮಸ್ಕಾರ ನಮಸ್ಕಾರ ಬಾಮ್ಮ ಬಾಬಾ ಕೂತ್ಕೋ ನೀನ್ ಇವತ್ತು ನಮ್ಮ ಮನೆಗೆ ಬಂದದ್ದು ಒಳ್ಳೆ ಮಿಂಚ್ ಬಂದಾಗ ಆಯ್ತು ನೋಡು ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರು ಯಾರಿಗೂ ಕಮ್ಮಿ ಇಲ್ಲಮ್ಮ ನೀನು ಆ ರೌಡಿ ಜೊತೆ ನೀನು ಹೋರಾಡಿದ ವಿಷಯ ಕೇಳಿ ನನಗಂತೂ ಮೈ ಜುಮ್ಮಂದು ಹೋಯ್ತು ನಿನ್ನಂತ ಹೆಣ್ಣು ನಮ್ಮ ದೇಶದ ಕಣ್ಣಮ್ಮ ನನ್ನ ಮಗನ ಕೊಲ್ಲೋಕೆ ಬಂದ ಆ ರೌಡಿಗೆ ಎರಡು ವರ್ಷ ಸಜಾ ವಿಧಿಸುವಾಗ ಮಾಡಿದ ನ್ಯಾಯ ದೇವತೆ ನೀನು ನಿನಗೆ ನಾವ್ ಯಾವ ರೀತಿ ಸನ್ಮಾನ ಮಾಡಿದ್ರು ಕಮ್ಮಿನೇ ಅಮ್ಮ ಡ್ಯಾಡಿ ನೋಡು ಇದು ನಮ್ಮ ನೆನಪಾಗಿ ಸದಾ ನಿನ್ ಕೈ ಬೆರಳಲ್ಲಿಡ್ಲಿ ಈ ಕೈ ಇರೋದು ಅಲಂಕಾರಕ್ಕಲ್ಲ ಕಾನೂನ ರಕ್ಷಣೆ ಮಾಡೋಕೆ ಅಂದ್ರೆ ಇದು ಲಂಚ ಅಂತಲೇ ಲಂಚ ಅಲ್ಲಮ್ಮ ಮೆಚ್ಚುಗೆ
ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿ ಕೊಡ್ತಿರೋ ಉಡುಗರೆ. ನನ್ನ ಬಗ್ಗೆ ನಿಮಗೆ ನಿಜವಾಗ್ಲೂ ಮೆಚ್ಚುಗೆ ಇದ್ರೆ ನಿಮ್ಮ ಮಗನ ವಿಷಯದಲ್ಲಿ ಎಚ್ಚರಿಕೆ ಎಂದಿರಿ. ಯಾಕೆ? ಕಾರಣ ಏನೂ ಇಲ್ಲದೆ ಅವನು ನಿಮ್ಮ ಮಗನ ಕೊಲೆ ಮಾಡೋಕೆ ಬರಲಿಲ್ಲ. ಸೂರ್ಯನ ಕೇಳಿದ್ರೆ ಕಾರಣ ಹೇಳಿಲ್ಲ, ನಿಮ್ಮ ಮಗನ ಹೇಳಿಲ್ಲ. ಐ ವಾಂಟ್ ಟು ನೋ ದ ರೀಸನ್. ಹುಚ್ಚನಾಯಿ ಕಚ್ಚೋಕೆ, ಹುಚ್ಚಿಡಿದ್ರೋನ್ ಇನ್ನೊಬ್ಬನ ಮೇಲೆ ಬೀಳೋಕೆ ಕಾರಣ ಗೊತ್ತಿರುತ್ತಾ? ಇಬ್ಬರಲ್ಲಿ ಯಾರು ಹುಚ್ಚರು ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಮಾತಾಡಿ. ನೀವು ಹಿರಿಯರು, ಉನ್ನತ ಸ್ಥಾನದಲ್ಲಿರೋರು, ಹೇಳಿ ಕಳಿಸಿದಿರಿ ಅಂತ ಬಂದೆ. ನಮಸ್ಕಾರ. ಕೋದಂಡ್ರಾಯ್ರೇ, ಇವಳು ಕಿತ್ತೂರ್ ಚೆನ್ನಮ್ಮನೂ ಅಲ್ಲ, ಝಾನ್ಸಿ ರಾಣಿನೂ ಅಲ್ಲ, ಡೇಂಜರ್ ರಾಣಿ. ಆವತ್ತ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಏನೋ ಒಂಥರ ಇದ್ಲು, ಇವತ್ತಿ ಸೀರೆಯಲ್ಲಿ ಎಷ್ಟು ಮುದ್ದ ಕಾಣಿಸ್ತಾಳಪ್ಪ. ಜಾರ್ಜ್ ಒದ್ದು ಬಿಡ್ತೀನಿ ನೋಡು, ಮುದ್ದಾಗಿ ಕಾಣ್ತಾಳೆ ಮುದ್ದಾಗಿ. ಅವ್ಳು ಚಪ್ಪಲಿ ಹೊಡೆದಂಗ್ ಕ್ಯಾಕಲ್ ಸೂಗದ್ ಬಿಟ್ಟೋದಲ್ಲ, ನಾಚಿಕೆ ಆಗ್ಲಿಲ್ವೇ ನಾನು ನಿನ್ಗೆ ನಿಂತ್ಕೊಂಡು ಕೇಳಿಸ್ಕೊತಾ ಇದೆಯಲ್ಲ. ಲೇ ಬೇಕಪ್ಪ, ಮನುಷ್ಯನ್ ಯಾವಾಗ್ಲೂ ಕ್ಯಾರೆಕ್ಟರ್ ಬೇಕು ಅವ್ನ ಕ್ಯಾರೆಕ್ಟರ್. ಓ, ನಿನ್ ಕ್ಯಾರೆಕ್ಟರ್ ಸರಿಯಾಗಿದ್ರೆ ತಾನೇ ನನ್ ಕ್ಯಾರೆಕ್ಟರ್ ಸರಿಯಾಗಿರೋದು. ಎದ್ಕೆ ಒದ್ದು ಬಿಡ್ತೀನಿ ನೋಡು, ಬೇಕು ಬಂತಂದು. ಅವ್ರನ್ನಾಗ್ ಬೈತೀರಾ ಸ್ವಾಮಿ? ಇಂಥವ್ರ ಅಲ್ಲೂರ ಮುಂದಕ್ಕೆ ದೊಡ್ಡ ಪೊಲಿಟಿಷಿಯನ್ ಆಗೋದು. ಲೇ ಕುಂತಾರೆ ಸುಮ್ನೆ. ಪುರುಷೋತ್ತಮ, ನಿನ್ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಕಣಯ್ಯ. ಏನ್ ನನ್ನ ಮೊದಲನೇ ಸಲ ನೋಡ್ತಾ ಇದೀಯೇನೋ? ಅಲ್ಲ, ನೀನ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆಗಿದಲ್ದೆ ನಿನ್ ಮಗಳು ಇನ್ಸ್ಪೆಕ್ಟರ್ ಮಾಡ್ಬಿಟ್ಟಿಲ್ಲ ಅಂತ. ನಾನು ಬರೀ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆದ ಕಣಯ್ಯ, ಆದ್ರೆ ನನ್ನ ಮಗಳು ಇನ್ನೂ ದೊಡ್ಡ ಪದವಿಗೆ ಹೋಗ್ಬೇಕು ಅಂತ ನನ್ನ ಆಸೆ. ಖಂಡಿತ ಹೋಗ್ತಾಳ ಕಣಯ್ಯ. ಮೊನ್ನೆ ಕಮಿಷನರ್ ಸಿಕ್ಕಿ ನಿನ್ ಮಗಳನ್ನ ಎಷ್ಟು ಹೊಗಳಿದ್ರು ಗೊತ್ತಾ? ಗುಡ್ ಮಾರ್ನಿಂಗ್. ಏನಮ್ಮ, ನಿಮ್ ತಂದೆ ಗಂಟ್ ಗಿಟ್ಟು ಹುಡುಕ್ತಿದಾನಾ ಅಥವಾ ಬರೀ ಜಾಗಿಂಗ್ ನಲ್ಲೇ ತೃಪ್ತಿ ಪಡಿಸ್ತಾ ಇದ್ದಾನ? ಲೋಕೇಶ್ವ, ಮದುವೆ ಅವಳ ಸ್ವಂತ ವಿಷಯ ಕಣೋ, ನಾನು ಅದ್ರಲ್ಲಿ ತಲೆ ಇಡೋಲ್ಲ. ಅವಳು ಯಾವಾಗ ಬೇಕಾದ್ರೂ ಮದುವೆ ಆಗಬಹುದು. ವೆಲ್ ಸೇ ಡ್ಯಾಡಿ, ಹೆಣ್ಣಿನ ಜೀವನದಲ್ಲಿ ಮದುವೆನೇ ಮುಖ್ಯ ಅನ್ನೋ ಕಾಲ ಮುಗಿದೋಯ್ತು. ಈಗ ನನಗೆ ನನ್ನ ಡ್ಯೂಟಿ, ನನ್ನ ಗುರಿ ನನಗೆ ಮುಖ್ಯ. ಕಮಾನ್ ಡ್ಯಾಡಿ, ಬಾಯ್. ಕೇಳದೇನೋ ಕೇಶ್ವ? ಅಲ್ವಲೇ ಚಂದ್ರ, ಮನಸ್ಸಿನಲ್ಲೇ ನೋವು ಉಂಟ್ಕೊಂಡು ಯಾಕಲ ಅಳ್ತಾ ಇದೀಯ ನೀನು? ಮತ್ತೆ ಅಳದೆ ಇನ್ನೇನ್ ಮಾಡ್ಲಿ? ಏಯ್, ಅಳ್ತಾರೆ ಅಲ್ಲ, ಖುಷಿಯಾಗಿರೋದ್ ಬಿಟ್ಬಿಟ್ಟು ಅಳ್ತಾವ್ನ ಇವನು. ನಾಳೆ ಬಿಟ್ಬಿಡೋದಿಲ್ವಲ್ಲ ನಿನ್ನ? ನಾಳೆ ಬಿಟ್ಬಿಡ್ತಾರೆ ಅಂತ ಹೇಳ್ತಿರೋದು ಯಾಕೆ? ಮತ್ತಿನ್ನೇನು, ಆಚೆಗೆ ಹೋದ್ರೆ ಮನೆ ಕೆಳಗ್ ಮನೆ, ಹೊಟ್ಟೆಗ್ ಅನ್ನ ಸಿಗ್ತದ? ಆದ್ರೆ ಇಲ್ಲಿ ಆರ್ ಸಿ ಸಿ ಬಿಲ್ಡಿಂಗು, ಫ್ಯಾನು, ಈ ಊಟ, ಕೋಳಿ ಮಟ್ಟೆ, ಅಯ್ಯೋ ದೇವ್ರೇ, ನಾಳೆ ಬಿಸಿಲು ಬೇಗೆಯಿಂದ ಒಂದ್ ತುತ್ತು ಊಟಕ್ಕೋಸ್ಕರ ಅಲಿಬೇಕಲ್ಲ ದೇವ್ರೇ, ಏನ್ ಮಾಡ್ಲಪ್ಪ? ನಿನ್ ಚಿಂತೆ ನಿನಗೆ, ನನ್ ಚಿಂತೆ ನನಗೆ. ನಿನಗೇನಪ್ಪ ಚಿಂತೆ? ನನಗ್ ಚಿಂತೆ ಇಲ್ವಾ? ಇವತ್ತೆಷ್ಟ ತಾರೀಕು? 18. ಯಾವ್ದ್ಲ ವಾರ? ವಾರ ಗುರುವಾರ. ಮತ್ತೆ ನಮ್ ರಾಜ್ಕುಮಾರ್ ಪಿಕ್ಚರ್ ಬಿಡುಗಡೆ ಅಲ್ವೇನ್ಲ, ಅವ್ರದ್ ಯಾವ್ದೇ ಪಿಕ್ಚರ್ ಇದ್ರು ನೋಡ್ತಿದ್ದೆ. ಅವ್ರ ಪಿಕ್ಚರ್ ರಿಲೀಸ್ ಆದ್ರೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟಿಕೆಟ್ ನಂದೆ. ಮಿಸ್ ಆಗೋಗ್ಬಿಡ್ತಲ್ಲಪ್ಪ, ಏನಪ್ಪ ಮಾಡೋದೀಗ? ಅದೇನೋ ಹೇಳ್ತಾರಲ್ಲ ಹಂಗೆ, ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮದುವೆ ಚಿಂತೆ ಅಂತೆ. ಇದ್ಯಾಕೆ ದೊಡ್ಡ ಗರಬಡ್ತಾನ ಕುಂತ್ಬಿಟ್ಟವನೆ? ದೊಡ್ಡ ದೊಡ್ಡ ಇನ್ನೇನಪ್ಪ ಮಾಡ್ಲಿ, ನಿನಗೆ ಹೊಟ್ಟೆ ಚಿಂತೆ, ಇವನಿಗೆ ಸಿನಿಮಾ ಚಿಂತೆ. ಇನ್ನೊಂದು ವಾರ ಇದೆ ನನ್ನ ತಂಗಿ ಮದುವೆಗೆ. ಅವಳ ಮದುವೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಕೆಟ್ಟಗಳಿಗೆ ಇಲ್ಲಿ ಬಂದು ಸಿಕ್ಕಾಕೊಂಡೆ. ಈ ಅಣ್ಣ ಇದ್ದು ಅವಳ ಮದುವೆ ಮಾಡೋಕ್ಕಾಗದೆ ಹೋಯ್ತೆ.
ಸಂಬಳಕ್ಕೆ ನಾ ದಾಸ ಕೂಡಿಡುವೆನುದವರಿನ ಮುತ್ತುಗಳ ತೀರಿಸುವೆನು ತಂಗಿಯ ಇಷ್ಟಗಳ ದುಡಿಯೋ ಅಣ್ಣ ಕಲಿಯೋ ತಂಗಿ ಅಂತ ಚಂದದ ಬಾಲಿನ ಗಾದೆ ಓದಿಸುವೆನು ತಂಗಿಯ ಡಾಕ್ಟರಿಗೆ ಸೇರಿಸುವೆನು ಕನ್ನಡ ಮಾಸ್ತರಿಗೆ ಚೆನ್ನಾಗಿದ್ಯಾ? ಊಟ ಉಪಚಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ನಾನೇ ನಿಮ್ ಚಿಕ್ಕಪ್ಪನ ಮಗನ, ಎಲ್ಲರಿಗೂ ಕೊಟ್ಟ ಹಾಗೆ ನನಗೂ ಕೊಡ್ತಾರೆ. ಒಣಗಿ ಮುದ್ದೆ ಮುರುಕಲು ತಟ್ಟೆ. ಚಿಕ್ಕ ವಯಸ್ಸು, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀನ್ ಇಲ್ಲಿಗೆ ಯಾಕೆ ಬಂದೆ? ಬಂದಾಕಿದ್ರು ಬಂದೆ. ರೇ ವಾರ್ಡನ್ ಬನ್ರಿ ಇಲ್ಲಿ. ಸರ್ ನೋಡ್ರಿ, ಇವತ್ತಿನಿಂದ ಇವನ್ ಏನ್ ಕೇಳುದು ಇಲ್ಲ ಅನ್ಕೊಡ್ದು. ಸರಿ ಸರ್, ಸ್ವಲ್ಪ ಸ್ಪೆಷಲ್ ಗಮನಿಸ್ಕೊಡ್ರಿ. ಆಯ್ತು ಸರ್. ಅರ್ಥ ಆಯ್ತಾ? ಓಕೆ ಸರ್. ಏನಪ್ಪ ಊಟ ಮಾಡ್ತಿದ್ಯ? ಸಾಹೇಬ್ರು ಹೇಳಿದ ಜ್ಞಾಪಕ ಇದೆ ತಾನೆ, ಸ್ಪೆಷಲ್ ಆಗಿ ನೋಡ್ಕೋ ಅಂತ. ಫಿಶ್ ಚಿಕನ್ ಏನಾದ್ರು ಬೇಕಾ? ಡ್ರಗ್ಸ್ ಏನಾದ್ರು ಬೇಕಾ? ಬ್ರೌನ್ ಶುಗರ್ ಬೇಕಾದ್ರೆ ಹೇಳು, ನೋ ಪ್ರಾಬ್ಲಮ್. ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತಾ ಇದ್ಯಾ? ಏನಾಯ್ತಂತದ್ದು? ಮತ್ತೇನ್ ಸರ್, ಅವ್ನು ನನ್ ಡ್ರಗ್ಸ್ ಬೇಕಾ ಬ್ರೌನ್ ಶುಗರ್ ಬೇಕಾ ಅಂತ ಕೇಳ್ತಾನೆ. ನಾನೇನಂತ ಅನಿಷ್ಟ ಎಲ್ಲ ತಗೊಳ್ಳೋ ತರ ಕಾಣಿಸ್ತೀನಿ? ಚಚಾ ತಪ್ಪು. ಏನ್ರೇ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ರಿ. ಏನ್ ಬೇಕಾದ್ರೆ ಕೊಡಿ ಅಂದ್ರೆ ಫಿಶ್ ಚಿಕನ್ ಕೊಡಿ ಅಂತ. ಡ್ರಗ್ಸ್ ಬೇಕಂತ ಕೇಳ್ತಾನೆ ಸೂರ್ಯ. ಐ ವಿಲ್ ಟೇಕ್ ಕೇರ್ ಆಫ್.
ನೀನೇನಾ ಸೂರ್ಯ? ಅಲ್ಲ, ಚಂದ್ರ. ಏಯ್ ಹೇಳ ಮೇಲೆ ತಾಲ ಹರಟೆ. ಇಷ್ಟೊತ್ತಲ್ಲಿ ಯಾಕಯ್ಯ ಬಂದ್ ಗೋಳ ಹೊಯ್ಕೋತೀರಾ? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ನಿನಗೂ ಆ ಡ್ರಗ್ಸ್ ಮಾರೋನ್ಗೆ ಏನ್ ಸಂಬಂಧ? ನಿನಗೂ ನನಗೂ ಇರೋ ಸಂಬಂಧ. ಸ್ಕೌಂಡ್ರಲ್, ನಿಜ ಹೇಳ್ತೀಯೋ ಇಲ್ಲ ಬೀಗ ತೆಗೆದು ಒಳಗ್ ಬರಲ. ಏನಂದೆ? ನೀನೇ ಸ್ಕೌಂಡ್ರಲ್, ನನ್ನ ಹತ್ರ ಡ್ರಗ್ ವಿಷಯ ಮಾತಾಡ್ತೀಯ? ಸೂರ್ಯ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕಯ್ಯ ಕೋಪ ಮಾಡ್ಕೊಳ್ತೀಯ? ನಿನ್ಗೂ ಆ ಡ್ರಗ್ಸ್ ಮಾರೋನ್ಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳಕ್ ಬಂದ್ವಿ. ಇದ್ರೆ ಇದೆ ಏನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಇನ್ನೊಂದ್ಸರಿ ಯಾವನಾದ್ರೂ ನನ್ನ ಹತ್ರ ಡ್ರಗ್ ವಿಷಯ ಮಾತಾಡಿದ್ರೆ ಅವನ್ ಅಲ್ಲೇ ಸಿಗದ್ ಬಿಡ್ತೀನಿ. ಒಬ್ಬ ಅಪರಾಧಿ ಮುಖ ನೋಡಿದ್ರೆ ಸಾಕು, ಅವನು ಮಾತಾಡೋ ರೀತಿ ನೋಡಿದ್ರೆ ಸಾಕು, ಅವನು ಹೀಗೆ ನೇಂತ ಕಂಡಿಡಿದ್ ಬಿಡ್ತೀವಿ. ಆದ್ರೆ ಈ ಸೂರ್ಯ ನಮ್ಗಿನ್ನು ಸಮಸ್ಯೆ ಆಗೇ ಉಳಿದಿದ್ದಾನೆ. ಅವನ್ ಯಾರೋ ಒಬ್ಬನ್ ಕೊಲ್ಲೋದಿಕ್ಕೆ ಹವಣಿಸ್ತಾ ಇದ್ದಾನೆ. ಮಾತಿ ಮಾತಿಗೂ ಅವನ್ ಕೊಂದೇ ನಾನ್ ಸಾಯೋದು ಅಂತ ಕನವರಿಸ್ತಾ ಇರ್ತಾನೆ. ಸೂರ್ಯನ್ಗೂ ನೀವ್ ಹೇಳೋ ಜಾದವ್ಗೂ ಸಂಬಂಧ ಬೆಳಕ್ ಹೇಗ್ ಸಾಧ್ಯ? ಅದನ್ನ ನಾನ್ ಕಂಡು ಹಿಡಿತೀನಿ. ಥ್ಯಾಂಕ್ ಯು ಸರ್. ಸೋ ಇಫ್ ಯು ಕ್ಯಾಚ್ ಜಾದವ್ ಯು ವಿಲ್ ಫೈಂಡ್ ದ ಸೋರ್ಸ್. ಓಕೆ, ಅಂದ್ರೆ ಮೊದಲು ಜಾದವ್ನ ಹಿಡಿಬೇಕು. ಹೇಗೆ ಹಿಡಿತೀರಿ ಸರ್? ಜೈಲ್ನಲ್ಲಿರೋ ಆ ಸೂರ್ಯನ ಕರ್ಕೊಂಡು ಹೋದ್ರೆ? ವಾಟ್, ಏನಮ್ಮ ನೀವು ಹೇಳ್ತಾ ಇರೋದು? ಅವನು ಮೊದಲೇ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟು ಶಿಕ್ಷೆ ಅನುಭವಿಸ್ತಾ ಇರೋನು. ಅವನ್ನ ಜೊತೆಲಿ ಕರ್ಕೊಂಡು ಹೋಗೋದು ಒಂದೇ, ಬೆನ್ನ ಬಾಂಬ್ ಕಟ್ಕೊಂಡು ಹೋಗೋದು ಒಂದೇ. ನೋ 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 ನೋ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಸಪೋಸ್ ಆ ಸೂರ್ಯನು ಡ್ರಗ್ ಅಡಿಕ್ಟ್ ಆಗಿದ್ರೆ, ಇಲ್ಲ ಆ ಜಾದವ್ ಗ್ಯಾಂಗ್ನೋನೇ ಆಗಿದ್ರೆ, ಅವ್ನು ನಿಮ್ ಜೊತೆ ಕೋಆಪರೇಟ್ ಮಾಡ್ತಾನ? ಸರ್, ಅವನಿಗೆ ಡ್ರಗ್ ಅಭ್ಯಾಸ ಇಲ್ಲ ಸರ್. ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಜೈಲ್ನಲ್ಲೇ ಟೆಸ್ಟ್ ಮಾಡಿದ್ದಾಗಿದೆ. ಸ್ವಲ್ಪ ರೋಷ ಜಾಸ್ತಿ ಅಷ್ಟೇ. ಏನೇ ಆದ್ರೂ ಸರಿ, ನಾಡಿನ ಯುವಶಕ್ತಿನ ನಾಶ ಮಾಡ್ತಿರೋ ಆ ರಾಕ್ಷಸರನ್ನ ಮಟ್ಟ ಹಾಕ್ಲೇಬೇಕು. ಪ್ಲೀಸ್ ಗಿವ್ ಮೀ ಆನ್ ಆಪರ್ಚುನಿಟಿ ಸರ್. ನಿನ್ನ ಧೈರ್ಯ ಉತ್ಸಾಹ ನೋಡಿ ನಾನು ಸಂತೋಷ ಪಡ್ತೀನಮ್ಮ. ನಿನ್ನನ್ನ ಯಾವ ಗಂಡಸಿಗೂ ಕಮ್ಮಿ ಅಂತ ನಾನು ಭಾವಿಸೋದಿಲ್ಲ. ಆದರೂ ಒಬ್ಬ ಕೈದಿನ ನಿನ್ ಜೊತೆ ಕಳಿಸೋದು ಅಷ್ಟು ಸುಲಭ ಅಲ್ಲ. ಕೋರ್ಟಿಂದ ಪರ್ಮಿಷನ್ ತಗೋಬೇಕು ಸರ್. ದಯವಿಟ್ಟು ಈ ವಿಷಯದಲ್ಲಿ ನೀವು ನನಗೆ ಸಪೋರ್ಟ್ ಮಾಡಲೇಬೇಕು ಸರ್. ಓಕೆ, ವಿ ವಿಲ್ ಟೇಕ್ ಎ ಚಾನ್ಸ್. ಆದರೆ ನೀನೊಬ್ಳೆ ಹೋಗ್ಕೊಡುದು, ನಿನ್ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟಿಂದ ಎಷ್ಟು ಜನ ಬೇಕಾದ್ರೂ ತಗೋಬಹುದು. ನನಗೆ ಯಾರು ಬೇಡ ಸರ್. ನಿನಗೆ 10 ದಿನ ಮಾತ್ರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿನ್ ಕೆಲಸ ಮುಗಿದಿರಬೇಕು, ಸೂರ್ಯ ವಾಪಸ್ ಜೈಲಲ್ಲಿ ಇರಬೇಕು. ಸಾಧ್ಯನಾ? ಆಗ್ಲಿ ಸರ್. ಥ್ಯಾಂಕ್ ಯು ಸರ್. ಸೂರ್ಯ, ನಾನು ಇಂದ್ರ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ಇನ್ಸ್ಪೆಕ್ಟರ್ ಇಂದ್ರ. ಇಲ್ಲಿಗೆ ಯಾಕೆ ಬಂದೆ? ನಿನ್ ನೋಡೋಕೆ. ಎಲ್ಲ ನಿನ್ನ, ನಾನೇ ನಿನ್ ಮಾವನ್ ಮಗನ ಬಂದ್ ನೋಡೋದಕ್ಕೆ? ಮಾವನ್ ಮಗ ಅಲ್ದಿದ್ರು ನಿನ್ ಮೇಲಿರೋ ವಿಶ್ವಾಸಕ್ಕೆ ಬೆಂಕಿ ಬಿತ್ತು. ನಿನ್ ವಿಶ್ವಾಸಕ್ಕೆ ಸ್ವತಂತ್ರ ಓಡಾಡ್ಕೊಂಡಿದ್ದ ನನ್ನ ಜೈಲಿಗೆ ತಳ್ಳಿ ಈಗ ಮಳ್ಳಿಯಾಗಿ ಮಾತಾಡ್ತಾ ಇದೀಯಾ? ಸೂರ್ಯ, ನಿನ್ನಿಂದ ನನಗೆ ಒಂದು ಸಹಾಯ ಆಗ್ಬೇಕು. ಸಹಾಯ? ಹೆಲ್ಪ್? ವೆರಿ ಗುಡ್. ನೋಡ್ದ್ಯಾ ಕಾಲಚಕ್ರ ಹೇಗೆ ಉರುಳುತ್ತೆ ಅಂತ? ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೂ ಒಂದು ಕಾಲ. ಹೇಳು, ಏನಾಗಬೇಕು? ನೀನ್ ಮಾಡ್ತೀನಿ ಅನ್ನೋದಾದ್ರೆ ನಾನು ಹೇಳ್ತೀನಿ. ಕೇಳಮ್ಮ, ಕಾಕಿ ಬಟ್ಟೆ ಕಾಂತಾಮಣಿ, ನಾನೇನು ಸತ್ಯ ಹರಿಸ್ತಂದ್ರೆ ಅಲ್ಲ, ಮಾತು ಕೊಟ್ನಲ್ಲ ಅಂತ ಹೇಳಿ ಹೇಳಿದ್ದೆಲ್ಲ ಮಾಡೋದಕ್ಕೆ. ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಅಂತೀನಿ. ಇವನ್ ಯಾರು ಗೊತ್ತಾ? ಇವನ ಜಾದವ್, ನಮ್ಮ ಹಳ್ಳಿಯವನೇ. ನನ್ನ ಜೊತೆನೆ ಓದ್ತಾ ಇದ್ದ, ನನ್ ತುಂಬಾ ಸ್ನೇಹಿತ. ಈ ಊರಲ್ಲೂ ಒಂದೆರಡು ಸಲ ಸಿಕ್ಕಿದ್ದ. ಎಲ್ಲಿ ಸಿಕ್ಕಿದ್ದ? ಯಾಕೆ ಅವನ್ನ ಹಿಡಿಬೇಕು? ಸಿನಿಮಾ ಥಿಯೇಟರಲ್ಲಿ ಗಂಡಸರಿಗೆ ಅಂತ ಬದ್ದಿರ್ತಾರೆ ಗೊತ್ತಾ, ಅಲ್ಲಿ ಸಿಕ್ಕಿದ್ದ. ನೋಡು, ಈ ಹುಡುಗಾಟ ನನಗೆ ಹಿಡಿಸಲ್ಲ. ಸೂರ್ಯ, ಪ್ಲೀಸ್ ಟೆಲ್ ಮೀ. ನೀನು ಮೊದಲೇ ಕೊಂಡಿಚ್ಚೇಳು, ಹತ್ರ ಬಂದ್ರೆ ಕುಟುಕ್ತೀಯಾ, ಅವನ್ನೇ ಹಿಡಿಬೇಕು. ಅದ್ ಸರಿ, ಅವನ್ ನಿನಗೇನ ಅನ್ಯಾಯ ಮಾಡಿದ್ದ? ನನಗಲ್ಲ, ನಮ್ಮ ದೇಶಕ್ಕೆ. ನಮ್ಮ ದೇಶಕ್ಕೆ? ನಮ್ಮ ದೇಶಕ್ಕೆ ಎಷ್ಟು ಜನ ಒಳ್ಳೇದು ಮಾಡಿದ್ದಾರೆ. ಅನ್ಯಾಯಕಾರರನ್ನೆಲ್ಲ ಹಿಡಿದ್ರೆ ಊರು ಊರೇ ಜೈಲಾಗಬೇಕಾಗತ್ತೆ. ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾನೆ. ಯು ನೋ ದಟ್? ಮಕ್ಕಳು ಅದನ್ನು ಉಪಯೋಗಿಸಿ ಶಕ್ತಿಹೀನರಾಗ್ತಿದ್ದಾರೆ. ಯುವಕರು ಅಪ್ರಯೋಜಕರಾಗ್ತಿದ್ದಾರೆ. ಸಾವಿರಾರು ಕುಟುಂಬಗಳ ಭವಿಷ್ಯ ಬೆಂದು ಬೂದಿಯಾಗಿ ಜನ ತತ್ತರಿಸ್ತಾ ಇದ್ದಾರೆ. ಕೋಟ್ಯಾಂತರ ಜನರಿಗೆ ಸಮಾಧಿ ಕಟ್ಟಿ ಅದರ ಮೇಲೆ ಸುಖದ ಸೌಧ ಕಟ್ಟಿ ಮೆರಿತಿರುವ ಆ ರಾಕ್ಷಸರ ಪಡೆನ ನಾಶ ಮಾಡದೆ ಹೋದ್ರೆ ಈ ನಾಡು ಉಳಿಯುತ್ತಾ? ಜನ ಉಳಿತಾರಾ? ಸ್ಟಾಪ್ ಸ್ಟಾಪ್, ದೊಡ್ಡ ಭಾಷಣ ಮಾಡಬೇಡ. ಜಾದವ್ನ ನಾ ಹಿಡಿಬೇಕು, ಅವನಿಂದ ನೀವು ಅವನ ಗುಂಪನ್ನ ಹಿಡಿಬೇಕು. ನಿಮಗೇನು ಪ್ರಶಸ್ತಿ ಸಿಗುತ್ತೆ, ಅದರಿಂದ ನನಗೇನು ಲಾಭ? ನನಗೆ ಬೇಕಾಗಿರೋನ ನೀ ಹಿಡಿತೀಯಾ? ಯಾಕಮ್ಮಯ್ಯ, ಕಂಟ್ಲು ಒಣಗೋಯ್ತಾ? ದೇಶ ಭವಿಷ್ಯ ಅಂತ ಬಿಗಿತಾ ಇದ್ದೆ? ಸೂರ್ಯ, ಮೊದಲು ನನ್ನ ಕೆಲಸ,
ಆಮೇಲೆ ನಿನ್ ಕೆಲಸ. ಓಕೆ, ನಿನ್ ಕೆಲಸ ಮುಗಿದ್ಮೇಲೆ ಕೈ ಕೊಟ್ರೆ? ನೋ ನೋ ನೋ, ನನ್ ಮಾತಲ್ಲಿ ಅಷ್ಟು ನಂಬಿಕೆ ಇಲ್ವಾ? ನಾನ್ ಒಳಗಡೆನೆ ಇದ್ರೆ ಏನ್ ಸಾಧಿಸ್ದಾಗತ್ತೆ? ಇದೇ ನೆಪದಲ್ಲಿ ಹೊರಗಡೆ ಹೋದ್ರೆ ನನ್ ಕೆಲಸನ ಸಾಧಿಸ್ಕೋಬಹುದು. ಓಕೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಥ್ಯಾಂಕ್ ಯು, ಕಮ್ ಆನ್. ನನ್ನ ಮಕ್ಕಳು ಬಟ್ಟೆನೆಲ್ಲ ಸುತ್ತಿಟ್ಬಿಟ್ಟರು, ಒಗೆದು ಐರನ್ ಮಾಡ್ಕೊಡಕ್ ಆಗ್ತಿರಲ್ವಾ ಇವರಿಗೆ? ತುಂಬಾ ಕಷ್ಟಕರವಾದ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಎನಿವೆ, ಆಲ್ ದ ಬೆಸ್ಟ್. ಹೇಗಿದ್ದೀನಿ? ಕ್ವೈಟ್ ಹ್ಯಾಂಡ್ಸಮ್. ಪರವಾಗಿಲ್ವೇ, ಅಂತೂ ನಿಜ ಹೇಳ್ಬಿಟ್ಟೆ. ಏನಿದೆಲ್ಲ, ಯಾರಿಗೆ ಬೇಡಿ, ಬೀದಿಯಲ್ಲಿ ಹಾಕೊಂಡು ಹೋದ್ರೆ ಜನ ನನ್ನ ಕಳ್ಳನಲ್ವಾ? ಯಾರು ಏನಂದ್ಕೊಂಡ್ರೆ ನಿನಗೇನು, ನೀನ್ ಕಳ್ಳ ಅಲ್ವಲ್ಲ? ಕಳ್ಳ ಅಲ್ದೇ ಇದ್ರು ಪಬ್ಲಿಕ್ ಆಗಿ ನಂಗೆ ಅವಮಾನ ಆಗೋದಿಲ್ವಾ? ಯಾಕೆ ಯಾಕ? ಹಾಗಾದ್ರೆ ಒಂದು ಕೆಲಸ ಮಾಡು, ನೀನ್ ಯೂನಿಫಾರ್ಮ್ ತೆಗೆದು ನನಗ್ ಕೊಡು, ನೀನ್ ಬೇಡಿ ಹಾಕೊಂಡ್ ಬಾ, ಆಗ ಗೊತ್ತಾಗತ್ತೆ. ಶಟಪ್. ಇನ್ನೊಂದ್ಸರಿ ಇಂಗ್ಲಿಷ್ ನ ಶಟಪ್ ಗಿಟ ಬಂದ್ರೆ ನಾನು ಮುದ್ದಾದ ಕನ್ನಡದಲ್ಲಿ ನಿನ್ನ ಉಗಿತೀನಿ. ಇವನನ್ನ ಕಟ್ಕೊಂಡು ಅದು ಏನು ಹೇಗ್ತಿರೋ? ಅದು ಅವ್ರ ತಲೆನು, ನಮ್ಮಿಬ್ರಿಗೆ ಯಾಕೆ ಸರ್? ಸರಿ, ನಿನಗೊಬ್ಬನಿಗೆ ಬೇಡಿ ಹಾಕಿದ್ರೆ ತಾನೆ ನಿನಗೆ ಅವಮಾನ, ನನ್ನ ಕೈಗೂ ಸೇರಿಸ್ಕೊಂಡು ಬೇಡಿ ಹಾಕ್ತೀನಿ. ಓಕೆನಾ? ಹಾಗೆ ಬಾ ದಾರಿಗೆ. ಈ ಜೋನಿಗೆ ಮಳೆ ಆದ್ರೇನು ಚಳಿ ಆದ್ರೇನು ಹಾಕು. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಮುಗಿಯುತ್ತ ಬಿಲ್ಡಿಂಗ್? ಇನ್ನೂ ಮೂರ್ ತಿಂಗಳಾಗತ್ತೆ. ಒಂದ್ ವಾರದಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ಯಲ್ಲ. ಅಂದೆ, ಅನ್ನದಕ್ಕೂ ಆಗದಕ್ಕೂ ವ್ಯತ್ಯಾಸ ಇಲ್ವಾ? ಮಗನೇ ಹೇಳದ್ ನೆಟ್ ಕೇಳೋದಕ್ಕೆ ಏನೋ ರೋಗ ನಿನಗೆ? ಆ ಬ್ರಹ್ಮನ್ ಕೈಲೇ ನಾನು ನಡೆಯೋದನ್ನ ನೆಟ್ಟಿಗೆ ಮಾಡಕ್ ಆಗ್ಲಿಲ್ಲ, ಇನ್ ನಾನು ಹೇಳಿದ್ದೆಲ್ಲ ನೆಟ್ಟಿಗಿರುತ್ತ? ಇಂದ್ರ ಗೊತ್ತಾಯ್ತು, ಪರಿಸ್ಥಿತಿ ಹಿಂಗಿರುವಾಗ ಇನ್ ಹೆಂಗ ಆಯ್ತಾಯ್ತದೆ? ಸೀರೆ ಮೇಲೆ ಸೀನಂಗಿಲ್ಲ, ಸಿಡ್ಕಂಗಿಲ್ಲ, ಸಿಗದ್ ಬಿಡ್ತೀನಿ ಅಂತೀರಿ ನನ್ನ ಜಿಲೇಬಿ? ತೈಮೂರ್ ನನ್ನ ಮಗನೇ. ಇಂದ್ರು, ಏಯ್, ಅಯ್ಯೋ ಶಿವನೇ. ಏ ಸಣ್ಣಮ್ಮ, ಏನ್ ಬುದ್ಧಿ? ಯಜಮಾನ್ರ ಮೇಲೆ ಕಸ ತುಂಬೈತೆ, ಬಂದ್ ಬಿಡ್ಸೋ ಬುದ್ಧಿ ಬೇಡವಾ ನಿನ್ಗೆ? ಆಯ್ತು ಬುದ್ಧಿ, ಬಾಬಾ ಬಂದ್ ಕುಡ್ಸ್ಬಾ. ಇಲ್ಲೆಲ್ಲೋ ಪೊರ್ಕೆ ಇತ್ತಲ್ಲ. ಅಬ್ಬಾ, ಎಷ್ಟನ್ ಕಸ! ಹೊರಗಡೆ ಯಾರಾದ್ರೂ ಬಂದಾರು? ನಿನ್ನ ಹೆಸರೇನು? ಸಣ್ಣಮ್ಮ. ಅಯ್ಯೋ, ಸಂಬಳ ಎಷ್ಟಂತೀಯ? ದಿನಗೂಲಿ 15 ರೂಪಾಯಿ. ಎಷ್ಟು ಚೆನ್ನಾಗಿದೆ ನಿನ್ ರೂಪ. ಸಣ್ಣಮ್ಮ, ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಜಲ್ಲಿ ಕಲ್ಲು ಮಣ್ಣು ಒತ್ಕೊಂಡು ಬಿಸಿಲು ಮಳೆ ಚಳಿ ಗಾಳಿಂದೆ ಅಷ್ಟಕ್ಕೆ 15 ರೂಪಾಯಿ ತಗೊಳ್ಳೋ ಬದಲು ವೆರಿ ಗುಡ್ ವೆರಿ ಗುಡ್ ಅವಾಗೆ ಇಂದ್ರ, ಅವಳನ್ನ ನಾನು ಆಗ್ಲೇ ಬಡ್ಕಂಡೆ, ನಿಮ್ ಕೈಲಿ ಏನು ಆಗಲ್ಲ ಇಷ್ಟೇ ಅಂತ.
ಪುಣ್ಯ ಯಾರು ನೋಡ್ಲಿಲ್ವಲ್ಲ ಅದೇ ಕಣು ಯಾಕೋ ನನ್ನ ಜಾತಕನ ಸರಿಯಿಲ್ಲ ಕಣು ನಮ್ಮ ಅಣ್ಣನ ಮಗ ಕಲ್ಯಾಣರಾಮನ್ನು ಅಯ್ಯೋ 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 ದಿನಕ್ಕೊಂದು ಗಂಟ್ಗೊಂದು ಗೊಳಿಗೊಂದು ಅಂತ ಅವ್ನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನ್ನ ನೇಣ ಕಂಡು ಸತ್ತು ಬಿಡೋಣ ಅನ್ಸುತ್ತೆ ಕಣು ಅದು ಒರಿಜಿನಲ್ ಬೀದಿ ನಾಯಿ ಸ್ವಾಮಿ ನೀವಿನ್ನು ಪಳಗಬೇಕು ನನ್ನ ಮಗನೇ ಹಲೋ ಏನಿಲ್ಲಣ್ಣ ಚೆನ್ನಾಗಿದ್ದೀನಣ್ಣ ಏನೇ ಎಷ್ಟೊತ್ತಯ್ಯ ಒಬ್ರಿಗೂ ಟೈಮ್ ಸೆನ್ಷನ್ ಫೋನ್ ಮಾಡಿದ್ದೆ ಅಣ್ಣ ಬಂದ್ಬಿಡ್ತಾನೆ ಯಾಕೋ ಇಷ್ಟೊತ್ತು ಮಾಡಿಬಿಟ್ಟೆ ಅಣ್ಣ ಹೇಗ್ತಾ ಇದ್ದಾರೆ ಪಂಚ ಬಿಡು ಕೆಳಗೆ ಬಾಬಾ ಅಣ್ಣ ಬಂದ ಎಲ್ಲೋ ಹೋಗಿದ್ದೆ ಆ ಬಿಲ್ಡಿಂಗ್ ಆ ಕನ್ಸ್ಟ್ರಕ್ಷನ್ ನೋಡ ಅಸೆಂಬ್ಲಿಯಲ್ಲಿ ಇನ್ ಮೂರ್ ದಿವಸಕ್ಕೆ ಹೊಸ ರೂಲ್ಸ್ ಬರ್ತಾ ಇದೆ ಬೆಳಿಗ್ಗೆ ಒಂದ್ ಬಂದಿತ್ತಲ್ಲ ಅಣ್ಣ ಅಂತವ್ ದಿನ ಬರ್ತಿರ್ತಾವೆ ಬಾಯಿ ಮುಚ್ಕೊಂಡು ಕೇಳ ನೀನೇ ಕೇಳಿಸ್ಕೊಳಪ್ಪ ಇದುವರೆಗೂ ಯಾರ್ಯಾರು ಎಷ್ಟೆಷ್ಟು ಜಮೀನು ಒತ್ತುವರಿ ಮಾಡ್ಕೊಂಡಿದ್ರು ಅದೆಲ್ಲ ಅವರವ್ರಿಗೆ ನಮ್ಗೇನೆ ನಾವ್ಯಾಕೆ ಅವಕಾಶ ಬಿಟ್ಕೊಡ್ಬೇಕು ನಾವು ನಮ್ ಕೈನಲ್ಲಿರೋ ಈ ಟಿಂಬರ್ ಎಸ್ಟೇಟು ಈ ಯಾರ್ಡು ಇದು ಸುತ್ತ ಇರೋ ಕಾಡ್ನೆಲ್ಲ ಒತ್ತುವರಿ ಮಾಡ್ಕೊಡ್ವಾಗಲೇ ಹೋಗಿತಾ ಇದಾರೆ ಇನ್ನು ಮಾಡಿದ್ರೆ ಮಾ ಕೂಗಿತಾರೆ ಜನ ಉಗಿಸ್ಕೊಂಡು ಉಗಿಸ್ಕೊಂಡು ಅಭ್ಯಾಸ ಆಗಿದೆ ಇದೇನ್ ಹೊಸದಲ್ವಲ್ಲ ಏನ್ ಅದಲ್ಲಣ್ಣ ಜನ ಕ್ಯಾಕಸ್ ಹೋಗಿದ್ರೆ ಏನ್ ಮಾಡೋದು ಅಂತಿದ್ದಾನೆ ನಾನು ಯಾರು ನಮ್ಮಣ್ಣ ರಾಜಕಾರಣಿ ನುರಿತ ರಾಜಕಾರಣಿ ನುರಿತ ತಲೆ ನಂದು ನಾನಿರೋ ನಿಮ್ಗೆ ಎಂತದ ಭಯ ನೀವು ಮಾಡೋ ಕೆಲಸ ನೀವು ಮಾಡಿ ಇವ್ರ ಜೊತೆಗೆ ಇದ್ದು ಆ ಸುತ್ತು ಎಷ್ಟೆಷ್ಟು ಸಾಧ್ಯವೋ ಅಷ್ಟಕ್ಕೂ ಬೇಲಿ ಹಾಕಿಸ್ಕೊಂಬಿಡು ಆಮೇಲೆ ನಿನ್ನ ಮಾಮೂಲಿ ತಕ್ಕೊಂಬಿಡು ಓಕೆ ಸರ್ ಲೇ ರಾಜ ಕೆಲಸ ಎಲ್ಲ ಆದ್ಮೇಲೆ ಅವನಿಗೊಂದು 10 ಲಕ್ಷ ರೂಪಾಯಿ ಕೊಟ್ಬಿಡು ಏ 10 ಲಕ್ಷ ಜಾಸ್ತಿ ಆಗುತ್ತಣ್ಣ ಒಂದು 10,000 ಕೊಟ್ರೆ ಸಾಕು ಏ ಮುಂಕು ಮುಂಕು ಚೆಲ್ಲಬೇಕು ಬಾಚ್ಕೋಬೇಕು ಕಣ ಹಾಗೋ ಸ್ಟಾಪ್ 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 ಯಾಕೆ ವಿಸ್ಕಿ ಕುಡಿಯೋಕೆ ಶಟಪು ಸ್ಕೌಂಡ್ರಲ್ಲು ಟಿಸ್ಕು ಪಿಸ್ಕು ಇಷ್ಟೇನ ಇಂಗ್ಲಿಷ್ ಅಲ್ಲಿ ಗೊತ್ತಿರೋದು ನಿನಗೆ ಮಿಸ್ ಇಂದ್ರಾ ಸಾರಿ ಸುಮ್ಮನೆ ಆಗಂದೆ ಇನ್ಸ್ಪೆಕ್ಟರ್ ಇಂದ್ರಾ ದೇವಿ ನಾನು ನನ್ನ ಸ್ನೇಹಿತ ಜಾಧವ್ ಪದೇ ಪದೇ ಈ ಹೋಟ್ಲಿಗೆ ಬರ್ತಾ ಇದ್ವು ಬೇಡಿ ತೆಗಿ ಯಾಕೆ ಯಾಕೆ ಅಂದ್ರೆ ಒಳಗಡೆ ಹೋಗಿ ಅವ್ನು ಹುಡ್ಕೋದ್ ಬಡವಾ ಅದಕ್ಕೆ ನಾನು ಬರ್ತೀನಿ ನಡಿ ಆದ್ರೆ ಬೇಡಿ ತೆಗಿಯಲ್ಲ ನನ್ನ ಕರ್ಮ ನಡಿ ಇನ್ಸ್ಪೆಕ್ಟರ್ ಏನ್ ಬೇಕಾಗಿತ್ತು ಅವ್ರೇನ್ರಿ ಕೇಳ್ತೀರಾ ನನ್ನ ಕೇಳಿ ನಾನು ಹೇಳ್ತೀನಿ ಜಾದವ್ ಜಾದವ್ ಎಷ್ಟು ದಿವಸ ಆಯ್ತೋ ನಿನ್ನ ನೋಡಿ ಇಲ್ಲೇ ಎಷ್ಟು ಸರಿ ಮೀಟ್ ಮಾಡ್ತಾ ಇದ್ದೆ ಸೂರ್ಯ ಏನ್ ಮಾಡ್ತೀನಿ ಜಾದವ್ ನಿನಗೆ ಬೇಕಾದವ್ರು ಹುಡ್ಕೊಟ್ರೆ ತಾನೆ ನನಗೆ ಬೇಕಾದವ್ರು ನೀನ್ ಹುಡ್ಕೊಡ್ತೀನಿ ಅಂತ ಹೇಳಿದ್ದು ನಿತ್ಕೊಂಡ್ರು ಅವ್ರೆಲ್ಲ ಜಾದವ್ ಫ್ರೆಂಡ್ಸ್ ಫೂಲ್ ಈಡಿಯಟ್ ಮುಟ್ಟಾಳ ಗಟ್ಟಿಯಾಗಿ ಕಳ್ಳ ಎಲ್ಲಿದ್ಯಾ ಅಂತ ಕೂಕೊಂಡ್ರೆ ಕೈಗೆ ಸಿಕ್ತಾನ ಜಾದವ್ ಅಕಸ್ಮಾತ್ ಇದ್ರು ನಮ್ಮನ್ನ ನೋಡ್ತಿದ್ದ ಹಾಗೆ ಅಲ್ಲಿಂದ ಓಡ್ ಹೋಗಲ್ವಾ ಮುಗಿತಾ ಫೂಲ್ ಈಡಿಯಟ್ ಮುಟ್ಟಾಳಿ ಬುದ್ಧಿದ್ಯಾ ನಿನ್ನ ತಲೆಯಲ್ಲಿ ಕಳ್ಳ ನಡೀತೇನೆ ಅಂತ ಇಷ್ಟಾಗ ಬೋರ್ಡ್ ಹಾಕೊಂಡು ಹೋದ್ರೆ ಸಿಕ್ತಾನ ಅವನು ಅಕಸ್ಮಾತ್ ಇದ್ರು ಈ ಬೋರ್ಡ್ ನೋಡ್ತಿದ್ದಾಗೆ ಓಡ್ ಹೋಗ್ತಾನೆ ಶಟಪ್ ನಾನ್ ಬೋರ್ಡ್ ಹಾಕೊಂಡಿದೀನ ಇದೇನು ಇದೇನು ನೀನು ಪೊಲೀಸ್ ಡ್ರೆಸ್ಸಲ್ಲಿ ಬಂದ್ರೆ ಯಾರಿಗೆ ಅನುಮಾನ ಬರೋದಿಲ್ಲ ನೀನು ಮುದ್ದು ಮುಖ ನೋಡಿ ಹಿಡ್ಕೊಮ್ಮ ಅಂತ ಹತ್ರ ಬರೋಷ್ಟು ಪೆದ್ದಲ್ಲ ಜಾದವ್ ಮೊದಲು ನಿನ್ ಕಾಕಿ ಬಟ್ಟೆ ಬದಲಾಯಿಸು ಈ ಡ್ರೆಸ್ ಬದಲಾಯಿಸು ಅಂತ್ಯಾ ಅಮ್ಮ ಹೋಗು ಪ್ಲೀಸ್ ಆ ಸೂರ್ಯ ಯಾಕೆ ಜೈಲ್ಗೆ ಹೋದ ಇವನ್ ಯಾಕೆ ಜೊತೆ ಸೇರ್ಕೊಂಡ ಗೊತ್ತಿಲ್ಲ ಆದ್ರೆ ಅವರಿಬ್ರು ಯಾವಾಗ್ಲೂ ಕೈ ಕೈ ಅಂಟಿಸ್ಕೊಂಡೇ ತಿರ್ಗಾಡ್ತಿರ್ತಾರೆ ಅವಳು ನನ್ನ ಹುಡುಕ್ತಾ ಇದ್ದಾಳೆ ಅನ್ನೋ ನ್ಯೂಸ್ ನನ್ಗೆ ಆಗ್ಲೇ ಬಂತು ಆದ್ರೆ ಆ ಸೂರ್ಯ ಅವಳ ಜೊತೆ ಇದ್ದಾನೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ನನಗಾಗದೆ ಇರೋರು ಯಾರೇ ಆಗಿರ್ಲಿ ಅವ್ರನ್ನ ಮುಗಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅವನು ನನ್ನನ್ನ ಭೇಟಿಯಾಗೋಕ್ ಮುಂಚೆ ನಾವು ಅವರಿಬ್ಬರನ್ನ ಭೇಟಿ ಆಡ್ಬೇಕು ಯಾರಿವ್ರು ನಮ್ ಫಾದರ್ ಎಷ್ಟು ವರ್ಷ ಆಯ್ತು ತೀರ್ಕೊಂಡು
ಹತ್ತು ವರ್ಷ ಆಯ್ತು. ತೀರ್ಕೊಂಡಿದ್ದು ನಮ್ ತಾತ. ಮತ್ತೆ ಇವರು? ಅವರು ಹೊರಗಡೆ ಹೋಗಿದ್ದಾರೆ. ಅಪ್ಪನು ಪೊಲೀಸು, ಮಗಳು ಪೊಲೀಸು, ಅದಕ್ಕೆ ಇಷ್ಟು ಕೊಬ್ಬು. ಏನಂದೆ? ಹಾ, ಏನಿಲ್ಲ ಏನಿಲ್ಲ. ಇದೇ ಮಹಾಸುದಿನ ಇಂದ್ರು. ಅಲ್ಲ, ಈ ಕರೆದ್ರೆ ಹೇಗಿರುತ್ತೆ ಅಂತ. ಆ ಪ್ರೀತಿಗೆ ಪ್ರೀತಿಗೆ ನೀನು ಡ್ರೆಸ್ ಚೇಂಜ್ ಮಾಡಕ್ ತಾನೆ ಮನೆಗೆ ಬಂದಿರೋದು? ಹೌದು. ನಮ್ಮಿಬ್ರು ಕೈ ಒಬ್ರಿಗೊಬ್ರಿಗೆ ಅಂಟ್ಕೊಂಡ್ಬಿಟ್ಟಿದೆ, ಬಿಡಿಸಲಾರದ ಬಂಧನ ಆಗ್ಬಿಟ್ಟಿದೆ. ಈಗ ಡ್ರೆಸ್ ಚೇಂಜ್ ನನ್ನ ಮುಂದೆನ ಮಾಡ್ಕೋಬೇಕಲ್ಲ. ನನ್ನ ತಲೆಯಲ್ಲೂ ಬುದ್ಧಿ ಇದೆ. ಬರ್ತೀನಿ. ಏನು ಓಡೋದೆ ಅಂತ ತಿಳ್ಕೊಂಬಿಟ್ಟ? ನಿನ್ ಬುದ್ಧಿ ಎಷ್ಟು ಚುರುಕಾಗಿದೆ ಅಂತ ಟೆಸ್ಟ್ ಮಾಡಿದೆ. ಶರ್ಟಿನ ಗುಂಡಿ ಹಾಕೋ. ಎಲ್ಲಿ ಹುಡುಕೋದು ಅವನ್ನ? ಅವನ್ ಮನೆ ಆದ್ರೂ ಗೊತ್ತಾ? ಮನೆ ಗೊತ್ತಿದ್ರೆ ಹೋಟೆಲ್ ಯಾಕೆ ಕರ್ಕೊಂಡು ಹೋಗಿದ್ದೆ? ಸುರಿದಾವೆ ಓರಿ ನಿನ್ನ ಬಳ್ಳಿಯ ಮೈಲಿ ನೈದಿಲೆ ಬಿರಿದಾವೆ
ನಡೆದಾಗು ನಾಚಿಕೆ ಹೊರಗಡೆ ನಡೆದಾಗು ಕಾಳಗ ಒಳಗಡೆ ಪಡೆದಾಗು ಕಣ್ಗಳು ಅಪ್ಪಣೆ ಹಿಡಿದಾಗು ಕೈಗಳು ಗಪ್ಪಣೆ ಚೆಲುವೆ ಚೆಲುವಾಂತ ಚೆನ್ನಿಯೇ ಮಲೆನಾಡ ಮಲ್ಲಿಯೇ ಚೆಲುವಾಂತ ಚೆನ್ನಿಗ ಕರುನಾಡ ಮಂಡಿಗ ಒಡನಾಟಕ್ಕೆ ಸೇರುವ ನಾರಿ ನಿನ್ನ ಮಾರಿಯ ಮ್ಯಾಲೆ ಹುಣ್ಣಿಮೆ ಸುರಿದಾವೆ ಓರಿ ನಿನ್ನ ಬಳ್ಳಿಯ ಮೈಲಿ ನೈದಿಲೆ ಬಿರಿದಾವೆ ಕಥೆಗಳು ಎಳೆದಾವು ಕೇಳಿಗೆ ಮನಗಳು ಚೆಲುವೆ ಚೆಲುವಾಂತ ಚೆನ್ನಿಗ ಕರುನಾಡ ಮಲ್ಲಿಗ ಚೆಲುವಾಂತ ಚೆನ್ನಿಯೇ ಮಲೆನಾಡ ಮಲ್ಲಿಯೇ ನಾರಿ ನಿನ್ನ ಮಾರಿಯ ಮ್ಯಾಲೆ ಹುಣ್ಣಿಮೆ ಸುರಿದಾವೆ ಊರಿ ನಿನ್ನ ಬಳ್ಳಿಯ ಮೈಲಿ ನೈದಿಲೆ ಬಿರಿದಾವೆ ಎಂಥ ಕೆಟ್ಟ ಕಲ್ಪನೆ ಎಂಥ ಸುಂದರವಾದ ಕಲ್ಪನೆ ಅಲ್ವಾ ಹೋಗೋಣ ಎಲ್ಲಿಗೆ ಈ ರಾತ್ರಿಯಲ್ಲಿ ಈ ಮಳೆಯಲ್ಲಿ ನಾನೀಗ ನಿದ್ರೆ ಬರ್ತಾ ಇದ್ದೆ ನಾ ಬರಲ್ಲಪ್ಪ ಅಪ್ಪ ಏನು ರಾತ್ರಿ ಎಲ್ಲ ಇದೇ ತರ ಕೂತಿರ್ತೀಯಾ ಮಲ್ಕೋ ಹ್ಮ್ ತೆಗೆ ಕೈ ಹಾ ಇಲ್ಲೇ ನಿಲ್ಸು ಅದೇ ಮನೆ ಇನ್ನು ಯಾಕೆ ಕೂತಿದ್ಯಾ ಬಾ ಈಗ ಹೀಗೆ ಹೋದ್ರೆ ಏನು ನಿನ್ ತಲೆ ಇಷ್ಟ ಎತ್ತರಕ್ಕೆ ಬೆಳೆದಿದ್ಯ ಹೊರತು ತಲೆಯಲ್ಲಿ ಒಂದು ನೈಯ ಪೇಸ ಬುದ್ಧಿ ಇಲ್ಲ ಆ ಅಜ್ಜಿ ನನ್ನ ನೋಡಿ ಸೂರ್ಯ ಯಾಕಪ್ಪ ಈಗ ಬಂದಿದೀಯಾ ನಿನ್ ಕೈಗೆ ಅಂಟ್ಕೊಂಡಿರೋ ಈ ಭೂಲೋಕದ ರಂಬೆ ಯಾರು ಅಂತ ಕೇಳಿದ್ರೆ ನಮ್ ಪೂಲ್ ಚರಿತ್ರೆ ಹೇಳ್ಬೇಕಾಗತ್ತೆ ನಿನ್ ಮಗನ ಹಿಡಿಯಕ್ಕೆ ಜೈಲಿಂದ ನಾನು ಎಳ್ಕೊಂಬಂದ್ಯಾಳೆ ಅಂತ ಹೇಳಿದ್ರೆ ಆ ಅಜ್ಜಿ ನಿಜಾನ ಹೇಳುತ್ತೆ ಇಂದ್ರಮಣಿ ತೆಗಿಬೇಡಿನ ಅಬ್ಬ ಅಂತೂ ಸ್ವಾತಂತ್ರ್ಯ ಸಿಕ್ತು ಹಾಗಂತ ಏನಾದ್ರು ಕಪಿಚೇಷ್ಟೆ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ ಕಮ್ ಔಟ್ ಅವ ಯಾರು ನಾನವ ಸೂರ್ಯ ಅದೇ ಸೂರಿ ಅಯ್ಯೋ ನಮ್ ಸೂರ್ಯನ ಏಟೊಂದು ವರ್ಷ ಆಯ್ತು ನಿನ್ನ ನೋಡಿ ಹೇಗಿದೀಯವ ಏನೋಪ್ಪ ಹಿಂಗ ಇವ್ನಿ ಈ ಹೆಣ್ಮಗ ಯಾರು ಇವಳ ಇಂದ್ರ ಅಂತ ರಿವಾಲ್ವರ್ ಇಂದ್ರ ನನ್ ತುಂಬಾ ಸ್ನೇಹಿತೆ ಒಂದ್ ಕ್ಷಣನೂ ನನ್ ಬಿಟ್ಟಿರಲ್ಲ ಅಂತಾಳೆ ಯಾವಾಗ್ಲೂ ನನ್ ಬೆನ್ನಿಂದನೆ ಅನ್ಕೊಂಡಿರ್ತಾಳೆ ಉದ್ದಾಕಿದ್ದಾಳೆ ಬೋ ಅಪರೂಪದ ಜೋಡಿ ಕಣ್ಬಿಡಪ್ಪ ಜಾದವ್ ಅಲ್ಲವಾ ಕಾಣ್ತಾನೆ ಇಲ್ಲ ಕೆಟ್ಟ ಹುಡುಗನ ಜೊತೆ ಸೇರ್ಕೊಂಡು ಹಾಳಾಗ ಹೋದ ಅವನು ಊರ್ ಬಿಟ್ಟೆ ಹಾಳಾಗ ಹೋದ ಕೆಟ್ಟ ಹೆಸರು ಮಾಡ್ಕೊಂಡ್ಬಿಟ್ನಪ್ಪ ಅವನು ಯಾಕೆ ಅವನು ಮದುವೆ ಮಾಡ್ಕೊಂಡಿಲ್ವಾ ಅಂತ ಅದೃಷ್ಟ
ಸೊಸೆ ಕರ್ಕೊ ಬರೋ ಪುಣ್ಯ ನನಗೆ ಎಲ್ಲಿದೆಪ್ಪ? ಯಾವ್ದೋ ಹುಡುಗಿ ಕರ್ಕೊ ಬಂದು ತೋರಿಸ್ದ, ಅಸೂಯಾತ್ಲೋ ಅನ್ಸೂಯಾತ್ಲೋ ಹೆಸರತ್ತೆ, ಕೆಂಪಿಗಿದ್ಲು. ಈಗ ಅವಳು ಎಲ್ಲಿದ್ದಾಳೆ? ಅಂಗಿ ಬಟ್ಟೆ ಒಲ್ದು ಮಾಡೋ ಕಂಪನಿ ಇದೆಯಂತಲ್ಲಪ್ಪ ಕಾವೇರಿ ಗೋರ್ಮೆಂಟ್, ಅಲ್ಲವಳೆ ಕೆಲಸ ಮಾಡಿಕೊಂಡ್ಲು. ಯಾರೋ ಹೇಳಿದ್ರು ಮದುವೆನೇ ಇಲ್ಲದೆ ಜೊತೆಗೆ ಅವರತ್ತೆ. ಎಸ್, ಯಾರು ಬೇಕು? ನಿಮ್ಮನ್ನೇ ನೋಡೋಣ ಅಂತ ಬಂದ್ವಿ. ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ, ನಿಮ್ಮ ಹೆಸರು ಅಷ್ಟಾವಕರ ಅಲ್ವಾ? ಇಂಪಾಸಿಬಲ್, ನನ್ನ ಹೆಸರು ಕೆಂಪಯ್ಯ ಅಂತ. ಈ ಜಾಗ ಬಿಟ್ಟು ಕದ್ಲೋದೇ ಇಲ್ಲ. ರೆಂಬೆ ಕೊಂಬೆ ಹೂವು ಕಾಯಿ ಏನೂ ಇಲ್ಲ. ಯಾಕ್ರೆ, ನಾನೇನು ಮರನ ರೆಂಬೆ ಕೊಂಬೆ ಇರೋಕೆ? ಇಲ್ಲ, ಜೀವ ಇದ್ದು ಒಂದೇ ಜಾಗದಲ್ಲಿ ಇದ್ದಿರಲ್ಲ, ಅದಕ್ಕೆ ಗಿಡನೂ ಮರನೂ ಗೊತ್ತಾಗ್ಲಿಲ್ಲ. ರೇ, ಯಾರೇ ನೀವು? ನಾವ್ಯಾರು ಅಂತ ಆಮೇಲೆ ಗೊತ್ತಾಗತ್ತೆ. ಅನ್ಸೂಯ ಅಂತ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲಿ? ಆಗ ಮಾಡ್ತಾ ಇದ್ಲು, ಈಗ ಮಾಡ್ತಾ ಇಲ್ಲ. ಈಗೇನು ಮಾಡ್ತಾ ಇದ್ದಾಳೆ? ಯಾರಿಗೆ ಗೊತ್ತು, ಕೆಲಸ ಬಿಟ್ಟೆ ವರ್ಷ ಆಯ್ತು. ಬೇಡಿ ಪೊಲೀಸ್. ನಾ ಏನು ಅರಿದ ಕಂದನಾಗಿದ್ದೆ. ನಿಮ್ಮ ಅನ್ಸೂಯ ನಾ ಏನೋ ಕೆಟ್ಟ ಕೆಲಸ ಮಾಡಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದು ಸಾಲದು ಅಂತ ಈ ಹುಡುಗಿ ಬೇರೆ ನನ್ನ ಎಳ್ಕೊಂಬಂದಿದ್ದಾಳೆ. ಅನ್ಸೂಯ ನೋಡಿ ಕಂಪ್ಲೇಂಟ್ನ ವಾಪಸ್ ತಗೊಳಕ್ ಹೇಳಬೇಕು. ಅಲ್ಲಯ್ಯ, ಅಷ್ಟು ವಕ್ರ, ನಾ ಜಾಧವ್ ಜೊತೆ ಸ್ನೇಹ ಮಾಡಿದ್ದೆ ದೊಡ್ಡ ತಪ್ಪ. ಯಾವ ಜಾಧವ? ಎಲ್ಲ ನನ್ನ ಮಗನೇ, ಜಾಧವ್ ಯಾರು ಅಂತ ಗೊತ್ತಿಲ್ಲ. ಅನ್ಸೂಯ ಎಲ್ಲಿದ್ದಾಳೆ ಅಂತ ಹೇಳದೆ ಇದ್ರೆ ಈ ಕೈಯಲ್ಲಿರೋ ಬೇಡಿ ನಿನ್ ಕೈಗೆ ಬರುತ್ತೆ. ಹೇಳ್ತೀನಿ ಹೇಳ್ತೀನಿ, ಅವಳೀಗ ಹುಣಸೂರ್ ಹತ್ರ ಇರೋ ಎವರ್ ಗ್ರೀನ್ ಟಿಂಬರ್ ಹ್ಯಾಂಡ್ ಅಲ್ಲಿ ಇದ್ದಾಳೆ. ಹಲೋ, ವೆರಿ ಗುಡ್, ಸರಿಯಾದ ಅಡ್ರೆಸ್, ಬರ್ಬೇಕಾಗಿರೋದೇ ಅಲ್ಲಿಗೆ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು. ಅವರನ್ನ ಎಲ್ಲಿಗೆ ಪಾರ್ಸಲ್ ಮಾಡ್ಬೇಕೋ ಅಲ್ಲಿಗೆ ಮಾಡ್ತೀನಿ. ಓಕೆ? ನಮ್ಮ ಅಣ್ಣ ನನಗೆ ಕಾಂಟ್ರಾಕ್ಟ್ ಕೆಲಸ ಕೊಡಿಸ್ಬಿಟ್ಟು ಕಟ್ಟಾಕ್ಬಿಟ್ಟವನೆ ಕಣು. ಈ ಕಾಡು, ಈ ಮೇಡು, ಈ ಮರ, ಈ ಬಳ್ಳಿ, ಈ ಗಿಡ, ಈ ಹಸಿರು ಉಸಿರು, ಅಯ್ಯೋ 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 ಅಯ್ಯೋ. ಉಕ್ತಾರ ನಿಮ್ಮ ಯೌವನದ ಪ್ರಭಾವ ಗುರುವೆ. ನನ್ನ ಯೌವನನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ನನ್ನ ಮಗ ಅಂದ್ರೆ ನೀನು ಒಬ್ಬನೇ ಕಣು. ತೊಯ್ಮೂರ ಜಿಲೇಬಿ ಬಿತ್ತ ನಿಮ್ ಕಣ್ಗೆ ಹೃದಯ ಹಾಡ್ತಾ ಇಲ್ವಲ್ಲ? ಅಯ್ಯೋ ಉಸ್ತಲ್ಲಿ ಇದ್ದಾಯ್ತಾ? ಹೃದಯದಲ್ಲಿ ಜುಗುಲು ಬಂದಿ ಬಾರಿಸ್ತಾ ಇದೆ, ಜೋಡಿ ತಂತಿ ಟ್ವೈ ಟ್ವೈ ಅಂತ ರಾಗ ನುಡಿಸ್ತಾ ಇದೆ. ಆಹಾ, ಕಾಮನ ಬಿಲ್ಲಿನ ತರ ಹ್ಯಾಗ ನಡ್ಕೊಂಡು ಹೋಗ್ತಿದ್ದಾರೆ ನೋಡೋ. ಅಯ್ಯೋ ಏನಾಯ್ತು? ಚಚ್ಚಿಬಿಡ್ತು. ಏನು ಮುಳ್ಳು ಕಾಲಿಗೆ ಚಪ್ಪಲಿ ಹಾಕೊಂಡಿದ್ರಲ್ಲ ಯಜಮಾನ್ರೆ. ಅಯ್ಯೋ ನನ್ನ ಮಗನೇ, ಅಲ್ಲಿ ಅವಳು ಕಾಲಿಗೆ ಚುಚ್ಚಿತು, ಇಲ್ಲಿ ನನ್ನ ಹೃದಯಕ್ಕೆ ಮೀಟಿತು. ಏನು ಇಂಟರ್ ಕನೆಕ್ಷನ್? ಇಂದ್ರು ಇಂದ್ರು ನೋಡಿ, ನಾನು ಹೇಳಿಲ್ಲ ಕೇಳಿಲ್ಲ ಅನ್ಬೇಡಿ. ಇದು ನಾಡ್ಜೇನಲ್ಲ, ಕಾಡ್ಜೇನು, ಹೆಜ್ಜೇನು, ಕಚ್ಚಿದ್ರೆ ಉಳಿಯಲ್ಲ. ತೈಮೂರ ಎಂತದ್ದನ ಜೇನಾಗ್ಲಿ ತಗೊಂಬರ್ಲ, ನಾನ್ ನೋಡ್ಕಂಡೆ ನೋಡ್ಕೋತೀನಿ. ನಿಮ್ಮನೆ ಬರ, ಯಾರ ಏನ್ ಮಾಡಕ್ಕಾಗುತ್ತೆ? ಏ ನಿಂಗಿ, ಏ ರಂಗಿ, ಏ ಗಂಗಿ, ಏ ನಿಂಗವ್ವ, ಏ ರಂಗವ್ವ, ಬರವ್ವ. ಏನು ಅಲ್ಲಿ ನೋಡು, ನಮ್ ಯಜಮಾನ್ರು ಕೈ ತುಂಬಾ ದುಡ್ಡು ಕೊಡ್ತಾರೆ ಕೇಳ ಕೇಳ್ಕೊಂಡು. ದುಡ್ಡು ಯಾಕ್ ಸ್ವಾಮಿ ಕೂಗುದ್ರಂತೆ? ನಿನ್ ಯಾಕ್ ಕೂಗುದೆ ಅಂತ ಅವ್ನು ಹೇಳ್ಲಿಲ್ವಾ? ಮುಟ್ಟಾಳ್ ನನ್ನ ಮಗ. ಹೇಗ್ ಕೇಳಕ್ಕಾಗುತ್ತೆ, ನೀವು ಕರೆದ್ರಿ ಅಂತ ಓಡೋಡಿ ಬಂದೆ. ಅಯ್ಯೋ, ನೀನ್ ಬರೀ ಓಡೋಡಿ ಬಂದಿಲ್ಲ, ಮಲತ್ತರ ಓಡ್ ಬಂದಿದೀಯ, ಜಿಂಕೆ ತರ ಚಂಗ್ ಚಂಗ್ ಅಂತ ಬಂದಿದೀಯ, ಕಡುಬಂತರ ಬಂದಿದೀಯ. ನಿನ್ನ ಹೆಜ್ಜೆ ನೋಡ್ತಾ ಇದ್ರೆ ಒಂದೊಂದು ಭಂಗಿನೂ ನಾಟ್ಯ ತರ ಕಾಣಿಸ್ತಾ ಇದೀಯ. ಇವಳೆ ನನ್ನ ಹೆಸರು ಅದಲ್ಲ. ಗಂಗೆ ಅಲ್ಲ, ಟೊಂಗಿ ಅಲ್ಲ, ಮಂಗಿ ಅದೇ.
ನಿನಗೆ ಚೆನ್ನಾಗಿ ಕುಣಿಯೋದಕ್ಕೆ ಬರುತ್ತಾ? ನನಗದೆಲ್ಲ ಬರಕ್ಕಿಲ್ಲ. ಒಂದು ಸುಗ್ಗಿ ಕುಣಿತ ಅಂದ್ರೆ ಕುಣಿತೀನಿ. ಓಹೋ, ಈಗ ಸಿನಿಮಾಗಳಲ್ಲೆಲ್ಲ ಹಾಡು ಹೇಳ್ಕೊಂಡು ಪ್ರೀತಿ ಮಾಡ್ತಾರೆ, ಹಾಗೇನೆ ಹಾಡು ಹೇಳ್ಕೊಂಡು ಫೈಟಿಂಗ್ ಮಾಡ್ತಾರೆ, ಬಿಚುಮ್ ಬಿಚುಮ್ ಅಂತ. ಹಾಗೇನೆ ನಾನೀಗ ಹಾಡು ಹೇಳ್ಕೊಂಡು ಚಂದ್ರ ಕಾಳಿ ಸೀರೆ ಉಟ್ಟು ನಿಂದ್ರವಲ್ಲಿ ನೆಲದ ಮೇಲೆ ದಂಗಡ ಬಂಗಡ ಎದ್ದು ನೀನು ಹೊಂಟಿಯಲ್ಲ. ಚಂದ್ರ ಕಾಳಿ ಸೀರೆ ಉಟ್ಟು ನಿಂದ್ರವಲ್ಲಿ ನೆಲದ ಮೇಲೆ ದಂಗಡ ಬಂಗಡ ಎದ್ದು ನೀನು ಹೊಂಟಿಯಲ್ಲ. ದೂರದಿಂದ ಬಂದಂತ ಸುಂದರಾಂಗ ಜಾಣ ನೋಟದಲ್ಲಿ ಸೂರೆ ಕೊಂಡ ದೂರದಿಂದ ಬಂದಂತ ಸುಂದರಾಂಗ ಜಾಣ ನೋಟದಲ್ಲಿ ನನ್ನ ಚಿತ್ತದಾಗ ಆಗಿ ಹಾದಿದ ಕಲ್ಲ ಇಂತ ಹುಡುಗಿ ಮೇಲೆ ಬಿದ್ದಿದಾವ ನಮ್ಮ ಖ್ಯಾಲ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲುಕುಲ್ಲ. ಹೆಂಗಾರ ಬಾರ ಹುಡುಗಿ ಕಂಗಾಲ ಅಣ್ಣ ಇಲ್ಲಿ ಅನ್ಸೂಯ ಅಂತ ಕೆಲಸ ಮಾಡ್ತಾ ಇದಾರಲ್ಲ ಅವ್ರು ಎಲ್ಲಿದ್ದಾರೆ? ಓ ಅವರಾ, ಹೀಗೆ ಹೋದ್ರೆ ಟಿಂಬರ್ಡ್ ಆಫೀಸ್ ಇದೆ ಅಲ್ಲಿದ್ದಾರೆ, ಕಾರ್ ಹೋಗಲ್ಲ. ಅನ್ಸೂಯ ಅನ್ನೋರು ಎಲ್ಲಿದ್ದಾರೆ? ಅನ್ಸೂಯ ಅಂತ ಕೆಲಸ ಮಾಡ್ತಾ ಇದಾರಲ್ಲ ಅವರೆಲ್ಲಿ? ವೆಲ್ಕಮ್ ಮೈ ಫ್ರೆಂಡ್, ನೀನು ನನ್ನ ನಿಜವಾದ ಬಾಲ್ಯ ಸ್ನೇಹಿತ. ಈ ಸ್ನೇಹಿತನ ನೋಡೋದಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದೆಯಲ್ಲ, ಥ್ಯಾಂಕ್ಸ್. ನಾನು ನಿನ್ನ ಸ್ನೇಹಿತನ ಚಿಚಿ, ನಿನ್ನ ನನ್ನ ಸ್ನೇಹಿತ ಅಂದ್ಕೊಳ್ಳೋದಕ್ಕೆ ನಂಗೆ ಅವಮಾನ ಆಗುತ್ತೆ. ಜಾದವ್ ಅಂತ ನನಗೊಬ್ಬ ಬಾಲ್ಯ ಸ್ನೇಹಿತ ಇದ್ದ, ಆದ್ರೆ ನನ್ನ ಮುಂದೆ ನಿಂತಿರೋ ಈ ಜಾದವ್ ಒಬ್ಬ ಕಳ್ಳ, ನನ್ನ ಬೈರಿ. ಕಾಲೇಜಲ್ಲಿರೋ ಹುಡುಗರಿಗೆಲ್ಲ ಬ್ರೌನ್ ಶುಗರ್ ಗಾಂಜಾ ಸಪ್ಲೈ ಮಾಡಿ ಅವ್ರ ಬದುಕನ್ನೇ ಹಾಳು ಮಾಡ್ತಾ ಇರೋ ಒಬ್ಬ ದೇಶದ್ರೋಹಿ. ಸರಿಯಾಗಿ ಹೇಳಿದೆ. ಯಾರವರು? ಅವರೇ ನಮ್ಮ ಬಾಸ್. ಇಬ್ಬರು ಖೈದಿಗಳಿಗೆ ಒಂದೇ ಬೇಡಿ ಹಾಕಿ ಕರ್ಕೊಂಡು ಹೋಗೋದನ್ನ ನೋಡಿದ್ದೀನಿ. ಆದರೆ ಕಳ್ಳ ಪೊಲೀಸ್ ಇಬ್ಬರು ಒಂದೇ ಬೇಡಿ ಹಾಕ್ಕೊಂಡು ತಿರುಗೋ ನೀವು ಎಂಥ ದೇಶ ಪ್ರೇಮಿಗಳು ಅಂತ ನಂಗೊತ್ತು. ಅದನ್ನು ತೀರ್ಮಾನ ಮಾಡೋದು ನೀನಲ್ಲ, ಸರ್ಕಾರ. ಟಿಂಬರ್ ಯಾರ್ಡ್ನಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋರು ನಾವು, ನೀವಲ್ಲ. ಯಾದವ್ ಇವ್ರಿಗೆ ತಿಳಿಸು, ಇಲ್ಲಿ ಏನನ್ನು ಅರೆದು ಪುಡಿ ಮಾಡಲ್ಲ, ಪೀಸ್ ಮಾಡಿ ಪಾರ್ಸಲ್ ಮಾಡ್ತೀವಿ ಅಂತ. ತಿಳಿಸಾರ ಒಂದ್ಸಲ ಯಾಕೆ ಯಜಮಾನ್ರೆ, ಪೀಸ್ ಮಾಡಿ ಪಾರ್ಸಲ್ ಮಾಡೋದು ಹೇಗೆ ಅಂತ ಒಂದ್ಸಲ ತೋರಿಸು ಅಂತ ಹೇಳ್ಬಿಡಿ. ಹ್ಮ್ ಹ್ಮ್ Ah!
ಅವ್ರು ತಪ್ಪಿಸ್ಕೊಂಡು ಹೊರಟೋದ್ರು. ಜಾದವ್, ಈ ನಮ್ ಜಾಗ ತಿಳ್ಕೊಂಡ್ರ ಪೊಲೀಸ್ನವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನಾವು ಮೂರ್ ಜನ ಅಣ್ಣತೆ ಮುಂದೆ ಕಂಬಿ ಎಣಿಸ್ಬೇಕಾಗುತ್ತೆ. ಅವ್ರು ಈ ಕಾಡಿನ ಸರದಿಂದ ತಪ್ಪಿಸ್ಕೊಂಡು ಹೋಗಕ್ ಮುಂಚೆ ಏನಾದ್ರೂ ಮಾಡಿ ಅವ್ರನ್ನ ಹಿಡ್ಕೊಂಡು ಬನ್ನಿ. ಓ ಹೋಗಿ ಏನೋ, ನೀವಿಬ್ರು ಗಂಡ ಹೆಂಡ್ ರಾಗೋರು ಹೊಂದಿದ್ದಕ್ಕೆ ಸಹಾಯ ಮಾಡಿದ್ದೀನಿ, ಮಡ್ಗು. ಆ ಚಂಡಾಲ್ರ ಕೈಗೆ ಸಿಕ್ಕಾಕೋಬೇಡಿ. ಅಲ್ಲ, ಕೈಗೆ ಬೇಡಿ ಹಾಕೋರಲ್ಲ, ಇನ್ನೆಂತ ನನ್ನ ಮಕ್ಕಳು. ಏ ದಡಿಯ, ಒಂದ್ ಗಂಡು ಹೆಣ್ಣು ಬೇಡಿ ಹಾಕೊಂಡು ನಿನ್ ಕುಲುಮೆಗೆ ಬಂದ್ರಲ್ಲ, ಎಲ್ಲಿ ಹೋದ್ರು? ಬೇಡಿ ಹಾಕೊಂಡು ಗಂಡು ಹೆಣ್ಣು? ಹೌದು. ಇಲ್ವಲ್ಲ ಬುದ್ದೆ, ಸುಳ್ಬಾರ ಹೇಳ್ತೇನಾ? ನಾನ್ ಯಾಕೆ ಸುಳ್ಳು ಹೇಳಿ? ನೋಡು ಇಲ್ಲಿ, ಸುಳ್ಳು ಹೇಳ್ತೇನ ಮಗನೇ, ಹೇಗ್ ಬಂತು ವಾಚಿಲಿಗೆ? ಅದೇ ಕಾದಿರ ಕಬ್ಬಡ ತಗೊಂಡ್ ಬೋರ್ಡ ಮೇಲೆ ಬರ ಹೇಳ್ಯ, ನನ್ ಮಗ ಬಾಯ್ ಬಿಡ್ತಾನೆ. ಈ ಕಡೆ ಹೋದ್ರು ಬುದ್ದೆ, ಸುಳ್ಳು ಹೇಳಿದ್ರೆ ಸತ್ವಲ್ಲ ಬುದ್ದೆ. ನಿಜನಾ? ಓ ಕಸ್ತೂರಿ ಕನ್ನಡದ ಗೀಗಿ
ಬೆತ್ತಲೆ ಬಾಳಿದು ಎಂದ ಗೊಮ್ಮಟ ಬದುಕಿನ ಶಾಲೆಗೆ ಗೊಮ್ಮಟ ಒಂದು ಗುಮ್ಮಟ ಬೆಳಗೋಳ ಹತ್ತಲು ಗೊಮ್ಮಟ ಬೆತ್ತಲು ನೋಡಲು ಹೊಟ್ಟೆವು ಮಣ್ಣಿನ ಮಕ್ಕಳು ಕಾಯಿ ಕಟ್ಟಿ ಬೆಳ್ಳಿ ತಟ್ಟೆಯಲ್ಲಿ ಮಡಿ ಬಟ್ಟೆ ತಂಕು ಪೆಟ್ಟಿಯಲ್ಲಿ ಕಸ್ತೂರಿ ಕನ್ನಡದ ಗಿಗಿ ಪದ ನೆಹಾಡುಮ ಮುಂದೆ ಸಾಗುಮ ಕಸ್ತೂರಿ ಕನ್ನಡದ ಗಿಗಿ ಪದ ನೆಹಾಡುಮ ಮುಂದೆ ಸಾಗುಮ ರಾಜಾರಾಮ್ ಯಾರು ಅಂತ ನೋಡಾಯ್ತು, ಈ ಕೆಲಸ ಅವಂದೇ ಅಂತ ತಿಳ್ಕೊಂಡಾಯ್ತು. ಇನ್ನೇನು? ಅಷ್ಟು ಸಾಲದು, ಅವನನ್ನ ಸಾಕ್ಷಿ ಸಮೇತ ಹಿಡಿದ್ರೇನೆ ನಾವೇನಾದ್ರೂ ಮಾಡೋಕಾಗೋದು. ಸರಿ, ನೀನ್ ಹೀಗೆ ಕಾನೂನು ಅಂತ ಜಪ ಮಾಡ್ತಾ ಇದ್ರೆ ಸಾಕ್ಷಿನೂ ಸಿಗಲ್ಲ, ಸಾಬೀತು ಆಗಲ್ಲ. ದುಷ್ಟ ಅಂತ ಗೊತ್ತಾದ್ಮೇಲೆ ರಿವಾಲ್ವರ್ ತಗೊಂಡು ಡಮಾರ್ ಅನ್ಸತ್ತಾನೆ, ಇಲ್ಲಾಂದ್ರೆ ಅವನೇ ಬಂದು ನಿನ್ನ ಡಮಾರ್ ಅನ್ನಿಸ್ತಾನೆ. ಏನಾದ್ರೂ ಸರಿ, ಅವನನ್ನ ಅಪರಾಧಿ ಅಂತ ತೀರ್ಮಾನ ಮಾಡ್ಬೇಕಾದ್ರೆ ಸಾಕ್ಷಿ ಬೇಕೇ ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ನಾವೇ ಒಂದ್ ಡ್ರಗ್ ಪ್ಯಾಕೆಟ್ ಅವನ ಮನೇಲಿಟ್ಟು ಏನನ್ ಮಗನೇ ಮಾರ್ತಾ ಇದ್ದಾನೆ ಅಂತ ಹೇಳಿ ಬೇಡಿ ಕಣ. ಅದೆಲ್ಲ ನಡೆಯೋದಿಲ್ಲ. ಅವನು ಎಷ್ಟು ಮುಖ್ಯನು, ಅವನ್ ಡ್ರಗ್ಸ್ ನ ಸ್ಟಾಕ್ ಮಾಡಿರೋ ಜಾಗನು ಅಷ್ಟೇ ಮುಖ್ಯ. ಮಾಲ್ ಸಮೇತ ಕಳ್ಳನ ಹಿಡಿದ್ರೇನೆ ನಮ್ ಗುರಿ ಸಾಧಿಸೋಕಾಗೋದು. ನನ್ಗ್ಯಾಕ ಹಣ್ಣು? ನಿನ್ನ ಹಣ್ಣಣ್ಣ ಮಾಡ್ಬೇಕು ಅಂತ ಬಂದಿದ್ದೀನಿ. ಯಾಕ್ರಿ ಹಗುರವಾಗಿ ಮಾತಾಡ್ತೀರಾ? ನಾನು ಯಾರು ಅಂತ ಗೊತ್ತು ತಾನೆ? ನೀನ್ ಗೊತ್ತಿಲ್ವಾ, ನಿನ್ನಿಂದ ಕೆಲವು ವಿಷಯಗಳನ್ನ ಗೊತ್ತ ಮಾಡ್ಕೋಬೇಕು ಅಂತಾನೆ ಬಂದಿರೋದು. ಸೂರ್ಯ, ಅವನ ಹತ್ರ ಏನ್ ಮಾತು? ಬಂದಿರೋ ಕೆಲಸ ಮಾಡು. ರೇ ರೇ, ಅಂಗಡಿ ಎಲ್ಲ ಹಾಳು ಮಾಡ್ತಿದ್ದೀರಲ್ರಿ. ರೇ ಸ್ವಾಮಿ, ನಿಮ್ ಕಾನೂನು ಏನಿದೆ ಅದ್ ಮಾಡಿ. ಸುಮ್ಮನೆ ಏಡ್ ತಿಂದು ಸಾಯ್ಬೇಡ. ನಿನಗೆ ಯಾರು ಡ್ರಗ್ ಸಪ್ಲೈ ಮಾಡ್ತಾರೆ ಅಂತ ನಿಜ ಬಗಳ ಗೊತ್ತಿಲ್ಲ? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಇಲ್ಲಾಂದ್ರೆ ಟಿಂಬರ್ ಅವರಿಗೆ ರಾಜಾರಾಮ್ ಅವನೆಲ್ಲಿರ್ತಾನೆ? ಅವನು ಪರವಾಗಿಲ್ವೇ, ಇದು ಭಾರಿ ಹೋಟೆಲ್. ಇದು ತುಂಬಾ ಡಿಸೆಂಟ್ ಹೋಟೆಲ್. ಸರಿ, ಹಾಗಾದ್ರೆ ಬೇರೆ ಹೋಟೆಲ್ಗೆ ಹೋಗೋಣ. ನಾವು ತಿಂಡಿ ತಿನ್ನೋಕಲ್ಲ ಬಂದಿರೋದು. ಇಂದ್ರಾ, ನೀ ಇನ್ಸ್ಪೆಕ್ಟರ್? ಸಾರಿ, ಮರ್ತ್ಬಿಟ್ಟೆ. ಇನ್ಸ್ಪೆಕ್ಟ್ರೆ, ನೀವ್ ಈ ಡ್ರೆಸ್ ಅಲ್ಲಿ ನುಗ್ಗಿದ್ರೆ ರಾಜಾರಾಮ್ ಅನ್ನೋನು ಹುಷಾರಾಗಿ ಬಿಡ್ತಾನೆ. ಅದಕ್ಕೆ ನೀವು ಮರೆಯಲ್ಲಿ ನಿಂತ್ಕೊಂಡು ನನ್ನ ಮುಂದಕ್ಕೆ ಬಿಡಿ, ಆಗ ನನ್ ಕೈ ಚಳ್ಕೊಂಡು ನೋಡಿ. ಸರಿ, ಹೋಗು. ಹಾಗೆ ಹೋಗು ಅಂದ್ರೆ ರಿವಾಲ್ವರ್ ಕೊಡಿ.
ನಿನ್ ಕೈಗ ಏನು ಮಾಡೋದಿಲ್ಲ ಸುಮ್ಮನೆ ಹೆದರಿಸೋದಿಕ್ಕೆ ಕೈಯಲ್ಲಿ ರಿವಾಲ್ವರ್ ಇದೆ ಅಂತ ಕಾನೂನ ಕೈಗೆ ತಗೊಂಡ್ರೆ ಖಂಡಿತ ಹಾಗೆಲ್ಲ ಮಾಡೋದಿಲ್ಲ ನಿಮ್ ಕಾನೂನ ನಿಮ್ ಕೈಯಲ್ಲಿ ಇಟ್ಟು ಒಳಗಡೆ ಹೋಗ್ತೀನಿ ರಿವಾಲ್ವರ್ ಕೊಡಿ ಪ್ಲೀಸ್ ನಿನ್ನ ಹೆಸರೇನು ನನ್ನ ಹೆಸರ ಪಾಪಾರಾವ್ ಯಾಕೆ ಮಿಸ್ಟರ್ ಪಾಪಾರಾವ್ ನಿನ್ನ ಪಾಪದ ಕೂಡ ತುಂಬತಾ ಬಂದಿದೆ ಕೊನೆ ಸರಿ ಆದರೂ ಒಂದು ಪುಣ್ಯ ಕೆಲಸ ಮಾಡಿದ್ರೆ ಉಳ್ಕೊತೀಯ ಇಲ್ಲ ಅಂದ್ರೆ ಸತ್ತೋಗ್ತೀಯ ಏಯ್ ಯಾವನು ನೀನು ಏಯ್ ಮರ್ಯಾದೆ ಇದು ನಿಜವಾದ ರಿವಾಲ್ವರ್ ನಿಜವಾದ ಬುಲೆಟ್ ಗಳಿವೆ ಟ್ರಿಗರ್ ಹೇಳಿದ್ರೆ ನಿಜವಾಗ್ಲೂ ಸತ್ತೋಗ್ತೀಯ ರಾಜಾರಾಮ್ ಎಲ್ಲಿ ತಾನೆ ಹೇಳು ಹೇಳ್ತೀನಿ ಮೇಲವರು ಚೇಂಬರ್ ಅಲ್ಲಿ ಇದ್ದಾರೆ ಕರ್ಸು ನಾನ್ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿಗೆ ಕರ್ಸು ಯಾರು ಬಂದಿದ್ರು ಅಂತ ಹೇಳಿ ಇನ್ಸ್ಪೆಕ್ಟರ್ ಸೂರ್ಯ ಅಂತ ಹೇಳು ಅವರು ಬಂದ್ರು ರಾಸ್ಕಲ್ ನೀನೇನ ಇನ್ಸ್ಪೆಕ್ಟರ್ ಸೂರ್ಯ ಓ ನೀನೇನ ರಾಜಾರಾಮ್ ಟಿಂಬರ್ ಯಾರ್ಡ್ ಅಲ್ಲಿ ಇದ್ರೆ ಅಪಾಯ ಅಂತ ಇಲ್ಲಿ ತಪ್ಪಿಸ್ಕೊಂಡು ಬಂದಿದ್ಯಾ ಸೂರ್ಯನ್ಗೆ ಹ್ಯಾಕ್ ಗ್ರಹಣ ಇಡಿಸ್ಬೇಕು ಅಂತ ನಂಗೆ ಗೊತ್ತು ಇನ್ಸ್ಪೆಕ್ಟರ್ ನಿಮ್ ಕಾನೂನನ್ನ ನೀವೇ ಕೈಗೆ ತಗೊಳ್ಳಿ ಮಿಸ್ಟರ್ ರಾಜಾರಾಮ್ ಒಬ್ಬ ಸಾಧಾರಣ ಪೊಲೀಸ್ ಇನ್ಸ್ಪೆಕ್ಟರ್ ಅವನ ಕೈಗೆ ಬೇಡಿ ಹಾಕದ್ಲ ಇಂದ್ರಜಿತ್ ಮಲಗಿರೋ ಹುಲಿನ ಎಬ್ಬಿಸ್ಬಿಟ್ಲು ಕಣೋ ನಮಸ್ಕಾರ ಕಮಿಷನರ್ ಸಾಹೇಬರಿಗೆ ನಮಸ್ಕಾರ ಬನ್ನಿ ಬನ್ನಿ ನೋಡಿ ತುಂಬಾ ದಿವಸ ಆಯ್ತು ದಿನನಿತ್ಯ ಪೊಲೀಸ್ನವ್ರ ಕಣ್ಣಿಗೆ ಬೀಳೋಕೆ ನಾನೇನ್ ಪೆರೋಲ್ ಮೇಲೆ ರೊಕ್ಕ ಇದೀನ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ನಾನು ಅಲ್ಲ ಅಂತ ನಾನು ಹೇಳಿಲ್ಲ ಇಲ್ಲೂ ಕಾಣಲಿಲ್ಲ ಗಾಲ್ಫ್ ಗ್ರೌಂಡ್ ಅಲ್ಲೂ ಕಾಣಲಿಲ್ವಲ್ಲ ಅದಕ್ಕೆ ಕೇಳಿದೆ ಚೆನ್ನಾಗಿದ್ದೀರಿ ತಾನೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಾನು ಚೆನ್ನಾಗಿಲ್ಲ ಈ ದೇಶನೂ ಚೆನ್ನಾಗಿಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಂತೂ ಸುತ್ರಾಮ್ ಚೆನ್ನಾಗಿಲ್ಲ ಯಾಕೆ ಯಾಕ ನನ್ನ ತಮ್ಮನ ಅರೆಸ್ಟ್ ಮಾಡಿದಿರಲ್ಲ ಅದಕ್ಕೆ ಅದಕ್ಕೆ ಕಾರಣ ಏನು ಅಂತ ತಮಗೂ ಗೊತ್ತಿರಬೇಕು ನಮ್ಮ ಡಿಪಾರ್ಟ್ಮೆಂಟ್ ನ ನಿಂದಿಸೋಕ್ ಮುಂಚೆ ಅವನು ಏನ್ ತಪ್ಪು ಮಾಡಿದಾನೆ ಅಂತ ಅದನ್ನ ವಿಚಾರಿಸಿ ಈ ಜಗತ್ನಲ್ಲಿ ತಪ್ಪು ಮಾಡಿದ್ರೋನ್ ಯಾವನ್ರಿ ಇರಾನೆ ಬಿಹೈಂಡ್ ಎವ್ರಿ ಫಾರ್ಚೂನ್ ದೇರ್ ಇಸ್ ಎ ಕ್ರೈಮ್ ಅಂತ ಕೇಳಿಲ್ಲ ಈ ದೇಶಕ್ಕೆ ಆಳೋರ್ ಬೇಕು ಆಳೋರ್ಗೆ ಚುನಾವಣೆ ಬೇಕು ಚುನಾವಣೆಗೆ ಹಣ ಎಲ್ಲಿಂದ ಬರುತ್ತೆ ಗೊತ್ತಾ ಹೋಗ್ಲಿ ಬಂದ ಹಣನ ಹ್ಯಾಕ್ ಖರ್ಚು ಮಾಡೋದು ಅಂತ ಗೊತ್ತಾ ಎಷ್ಟು ದಿವಸ ಅಂತ ಹೀಗೆ ಒಳ್ಳೆಯವರಾಗೇ ಇರ್ತೀರಿ ಎಷ್ಟು ದಿವಸ ಈ ಸ್ಥಾನ ಹೀಗೆ ಉಳಿಸ್ಕೋತೀರಿ ನಾನು ನೋಡ್ತೇನೆ ಮಿಸ್ಟರ್ ಕೋದಂಡರಾಮ್ ನಾನು ಸಿಂಹ ಸಿಂಹ ಉಪವಾಸ ಶತ್ರು ಮಣ್ಣು ತಿನ್ನಲ್ಲ ಎಂಜಲನ್ನಕ್ಕೆ ಬಾಲ ಆಡಿಸೋಲ್ಲ ಕಾನೂನಿನ ಪ್ರಕಾರ ನಾನು ಆಕ್ಷನ್ ತಗೊಂಡೇ ತಗೋತೀನಿ ಗುಡ್ ವೆರಿ ಗುಡ್ ಅಗತ್ಯವಾಗಿ ಮಾಡಿ ಆದ್ರೆ ಒಂದು ವಿಷಯ ಜ್ಞಾಪದಲ್ಲಿರ್ಲಿ ಯಾರು ಮಾಡದೇ ಇರುವಂತಹ ತಪ್ಪನ್ನು ನನ್ನ ತಮ್ಮ ಮಾಡಿಲ್ಲ ಒಂದ್ ವೇಳೆ ಹಾಗೆ ಮಾಡಿದ್ರು ಸಾಕ್ಷಿಗಳು ನಿಮ್ ಕೈಗೆ ಸಿಗೋ ಹಾಗೆ ಇಡುವಂತ ಮೂರ್ಖ ಅಲ್ಲ ಮುಠಾಳಂತೂ ಅಲ್ವೇ ಅಲ್ಲ ಅಲ್ಲ ರೀ ಕೊಲೆ ಮಾಡೋಕ್ ಸಿದ್ಧವಾಗಿರುವ ಖೈದಿನ ಜೊತೆಲಿ ಇಟ್ಕೊಂಡು ಆಟ ಆಡ್ತಿದ್ದೀರಾ ಇದು ನಿಮ್ ಡಿಪಾರ್ಟ್ಮೆಂಟ್ ಘನತೆ ಏನ್ರಿ ಒಳ್ಳೆ ಮಾತ್ನಲ್ಲಿ ಕೇಸ್ ಕೈ ಬಿಟ್ರೋ ಸಮ ಇಲ್ಲದೆ ಹೋದ್ರೆ ನಾನ್ ಏನ್ ಮಾಡೋಕ್ಕೂ ಸಿದ್ಧ ಅಣ್ಣ ನಮ್ದೇ ವಿಕ್ಟ್ರಿ ನಮ್ ಲಾಯರ್ ಹಾಕಿದ ಪಾಯಿಂಟ್ಸ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ತರ್ತಾರ ಅಂತ ನಡುಗ್ ಬಿಟ್ಟ ಸದ್ಯ ಯಾರ್ ನಡಗಲಿ ಬಿಡ್ಲಿ ನೀನಂತೂ ಕ್ಷೇಮವಾಗಿ ಬಂದಿಯಲ್ಲ ಅಷ್ಟ್ ಸಾಕು ಹಾಗಂತ ಸುಮ್ಮನೆ ಇದ್ರೆ ನಮ್ಮ ಮನೆ ಮುಳುಗೋಗುತ್ತೆ ಅಷ್ಟೇ ಅಣ್ಣ ಯಾರಾದ್ರೂ ನಮ್ಮವ್ರನ್ನ ಬಿಟ್ಟು ಆ ಇನ್ಸ್ಪೆಕ್ಟರ್ ಇಂದ್ರನ್ನ ಇಲ್ಲ ಅನ್ನಿಸ್ಬಿಡ್ಬೇಕು ಇಡಿಯಟ್ ಮುಟ್ಟಾಳ ಕಣೋ ನೀನು ಇಂತ ಚಿಲ್ಡ್ರನ್ ವಿಷಯಕ್ಕೆ ಎಲ್ಲ ಕೊಲೆವರೆಗೂ ಯೋಚನೆ ಮಾಡೋಕ್ಕಾಗತ್ತೇನಾ ಸ್ವಲ್ಪ ಬಿಸಿ ಮುಟ್ಸಿದ್ರೆ ಸಾಕು ಹಾ ಯಾವಾಗ ಬಿಸಿ ಮುಟ್ಸೋದು ಆಗತ್ತೆ ಈಗಾಗ್ಲೇ ಡೇಂಜರ್ ಲೈಟು ಸ್ವಿಚ್ ಆನ್ ಆಗಿದೆ ಸೂರ್ಯ ಸಮಾಜ ದ್ರೋಹಿಗಳನ್ನ ಸದೆ ಬಡಿಯೋದ್ರಲ್ಲಿ ನಿನಗಿರೋ ಉತ್ಸಾಹ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ ನನ್ನ ಮಗಳ ಕೆಲಸದಲ್ಲಿ ನೀನ್ ಮಾಡ್ತಾರ ಸಹಾಯ ಕೇಳಿ ನಾನು ಹೆಮ್ಮೆ ಪಟ್ಟೆ ಐ ಆಮ್ ಪ್ರೌಡ್ ಆಫ್ ಯು ಹಾಗಾದ್ರೆ ನಿಮ್ ಮಗಳಿಗೆ ರೆಕಮೆಂಡ್ ಮಾಡಿ ಅವ್ರ ಡಿಪಾರ್ಟ್ಮೆಂಟ್ ನನಗೊಂದು ಕೆಲಸ ಕೊಡ್ಸಿ ಕೆಲಸನಾ ನಿನಗ
ಕೊಡ್ಸಿದ್ರೆ ಏನ್ ಮಾಡ್ತಿ? ಈ ನಿಮ್ ಮುದ್ದು ಮಗಳ ಹಾಗೆ ಸಾಕ್ಷಿ ಗೀಕ್ಷಿ ಕೇಳ್ದೆ ಒಂದೇ ಸರಿ ಎಲ್ಲಾ ದ್ರೋಹಿಗಳನ್ನ ಸಫಾ ಮಾಡ್ಬಿಡ್ತೀನಿ. ಯಾಕೆ ನಗ್ತೀಯ? ನಗದೆ ಇನ್ನೇನ್ ಮಾಡ್ಲಿ ಹೇಳು. ಮತ್ತೆ ಯಾರನ್ನ ಯಾರ್ ಬೇಕಾದ್ರೂ ಕೊಲ್ಲಬಹುದು ಅಂತಾದ್ರೆ ಅದು ಗೂಂಡಾರಾಜ್ಯ ಆಗೋಗುತ್ತೆ. ಈಗಾಗಿರೋದೇನು ರಾಮರಾಜ್ಯನ? ಒಬ್ಬ ವ್ಯಕ್ತಿ ದೇಶ ದ್ರೋಹಿ ಆದ್ರೇನು, ಕೊಲೆಗಾರನಾದ್ರೇನು? ನಾವು ಕೊಲ್ಲ ಹಾಗೂ ಇಲ್ಲ, ನೀವು ಒಳಗಡೆಗೂ ಹಾಕೋದಿಲ್ಲ. ಸರಿಯಾದ ಸಾಕ್ಷಿ ಇಲ್ಲದೆ ಹೋದ್ರೆ ಯಾರನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಸಾಕ್ಷಿ ಹುಡುಕೋದ್ರೊಳಗೆ ಒಂದ್ ಯುಗಾನೇ ಮುಗಿದೋಗಿರುತ್ತೆ. ಅರೆ ಯಾಕೆ ಎದ್ಬಿಟ್ಟೆ? ಇನ್ ಸ್ವಲ್ಪ ಊಟ ಮಾಡು. ನಿಮ್ಗಳ ಮಾತ್ ಕೇಳೆ ಹೊಟ್ಟೆ ತುಂಬೋ ಆಯ್ತು. ದಿನವೂ ಪರಿಶೋಧನೆ ಹುಡುಕಿ ತೆಗೆಬ ಕಡು ಯೋಚನೆ ವೇದನೆ ಎದೆಯ ಒಳಗೆ ಇದೆ ವೇದನೆ ಗುರಿಯ ತಲುಪೋ ಯಮಯಾತನೆ ವಿಕಟ ಕಾಲನ ಮಾರ್ದನಿ ಮನದಲ್ಲಿ ಹಗೆಯ ರಾಕ್ಷಸ ತಾಂಡವ ತಲೆಯಲ್ಲಿ ಮೆರೆಯುವ ಶೋಧನೆ ಬದುಕೆ ದಿನವೂ ಪರಿಶೋಧನೆ ಹುಡುಕಿ ತೆಗೆವ ಕಡು ಯೋಚನೆ ವೇದನೆ ಎದೆಯ ಒಳಗೆ ಇದೆ ವೇದನೆ ಗುರಿಯ ತಲುಪೋ ಯಮಯಾತನೆ ಸಹಧರ್ಮದಲ್ಲಿ ಪರತಂತ್ರವಿಲ್ಲ ಸ್ತ್ರೀಗೇಗೆ ಭಯವು ಇಲ್ಲಿ ಮಹದೇವಿ ಹೆಣ್ಣು ಭೂದೇವಿ ಹೆಣ್ಣು ಎನ್ನುತ್ತಿರುವ ನಾಡಿನಲ್ಲಿ ದಿನಮಾನ ಹರಣ ದಿನ ಪ್ರಾಣ ಹರಣ ಹಗಲಲ್ಲೇ ಹೆಣ್ಣಿಗಿಲ್ಲಿ ವೈರೇ ಇಲ್ಲ ಹೊರಗೆ ಇರುವ ನಮ್ಮ ಒಳಗೆ ಹೆಣ್ಣು ನೊಂದ ನೆರವು ಎಂದು ಕೊಡದು ಹಲವು ವಿಕಟ ಕಾಲನ ಮಾರ್ದನಿ ಮನದಲ್ಲಿ ಹಗೆಯ ರಾಕ್ಷಸ ತಾಂಡವ ತಲೆಯಲ್ಲಿ ಮೆರೆಯುವ ಶೋಧನೆ ಬದುಕೆ ದಿನವೂ ಪರಿಶೋಧನೆ ಹುಡುಕಿ ತೆಗೆವ ಕಡು ಯೋಚನೆ ವೇದನೆ ಎದೆಯ ಒಳಗೆ ಇದೆ ವೇದನೆ ಗುರಿಯ ತಲುಪೋ ಯಮಯಾತನೆ ಶವದ ರೀತಿ ಬಡತನದ ರೇಖೆ ದಾಟಿದರೆ ಜೋಕೆ ಎನ್ನುವುದೇ ಇಲ್ಲಿ ನೀತಿ ವರದಕ್ಷಿಣೆಗಳ ವಧುಭಕ್ಷಣೆಗಳ ಸ್ತ್ರೀ ಹತ್ಯಕಾಂಡದಲ್ಲಿ ಹಗಲಿರುಳು ದುಡಿವ ಬೆವರಿಳಿಸಿ ತರುವ ಹಣಕ್ಕಿಲ್ಲಿ ಬೆಲೆಯು ಎಲ್ಲಿ ಹೊರ
ಮರೆತೆ ನನ್ನ ಸಹನೆ ಮರೆತೆ ಇನ್ನು ಕರುಣೆ ಒಂದೇ ಸುಳಿವು ಬೇಕು ತೊರೆತು ಸಿಡಿಯಬೇಕು ವಿಕಟ ಕಾಲನ ಮಾರ್ತನಿ ಮನದಲ್ಲಿ ಹಗೆಯ ರಾಕ್ಷಸ ತಾಂಡವ ತಲೆಯಲ್ಲಿ ಬೆರೆಯುವ ಶೋಧನೆ ಬದುಕೆ ದಿನವೂ ಪರಿಶೋಧನೆ ಹುಡುಕಿ ತೆಗೆವ ಕಡು ಯೋಚನೆ ವೇದನೆ ಎದೆಯ ಒಳಗೆ ಇದೆ ವೇದನೆ ಗುರಿಯ ತಲುಪೋ ಯಮಯಾತನೆ ವಿಕಟ ಕಾಲನ ಮಾರ್ತನಿ ಮನದಲ್ಲಿ ಹಗೆಯ ರಾಕ್ಷಸ ತಾಂಡವ ತಲೆಯಲ್ಲಿ ಮೆರೆಯುವ ಸೂರ್ಯ, ಈ ಹೊತ್ತಿನಲ್ಲಿ ಯಾಕೆ ಇಲ್ಲಿಗೆ ಬಂದೆ? ನನ್ನ ತಂಗಿ ನೋಡ್ಬೇಕು ಅನಿಸ್ತು. ತಂಗಿನಾ? ಅಣ್ಣ ಅಣ್ಣ ಅಂತಿದ್ದವಳು ಅನ್ಯಾಯ ತುತ್ತಿ ಸಿಕ್ಕಿ ಅಣ್ಣನ್ನೇ ಮರೆತು ಬಿಟ್ಟು ಶಾಶ್ವತ ಮಲ್ಕೋಬಿಟ್ಟಿದ್ದಾಳೆ. ಸೂರ್ಯ, ನಿನ್ನ ಮನಸ್ಸಿನಲ್ಲೊಂದು ಇಂತಹ ದುರಂತದ ಕತೆ ಅಡಗಿದೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ದುಃಖನ ಸಂಕಟನ ಎದೆಯಲ್ಲಿ ಅದ್ಮಿಟ್ಕೊಂಡ್ರೇನೆ ನೋವು ಹೆಚ್ಚಾಗೋದು. ಮನಸ್ಸು ಬಿಚ್ಚಿ ಮಾತಾಡ್ಬಿಡು, ಆಗ ಹಗರ ಆಗುತ್ತೆ. ಸಂತೋಷನ ಹಂಚ್ಕೋಬಹುದು, ನೋವು ಕಷ್ಟ ನಮ್ಮಲ್ಲೇ ಇರಬೇಕು. ಅದೆಷ್ಟು ದಿನ? ಈಗ ನಾನಿದ್ದೀನಿ, ನನ್ನ ಹತ್ರ ಧಾರಾಳವಾಗಿ ಹೇಳು. ಹೇಳು ಸೂರ್ಯ, ಹೇಳು. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ತಬ್ಲಿಗಳಾಗ್ಬಿಟ್ರು, ನಮ್ಮವರೆಲ್ಲ ನಮ್ಮನ್ನು ದೂರ ತಳ್ಬಿಟ್ರು. ಒಬ್ಬ ತೂಟಕ್ಕೂ ಕಷ್ಟ ಆಗಿ ಶಾಲೆ ಬಿಟ್ಟೆ, ಇದ್ದ ಹಳ್ಳಿನೂ ಬಿಟ್ಟು ಗಂಗನ್ ಕರ್ಕೊಂಡು ಪಟ್ಟಣಕ್ಕೆ ಸೇರಿಬಿಟ್ಟೆ. ನನಗೆ ಅವಳು, ಅವಳಿಗೆ ನಾನು, ಬೇರೆ ಯಾರೂ ಇಲ್ಲ. ಯಾವಾಗಲೂ ನನ್ನ ಕಣ್ಣಿಗೆ ಚಿಕ್ಕ ಮಗು ಥರನೇ ಕಾಣಿಸ್ತಾ ಇದ್ಲು. ಅವಳನ್ನ ದೊಡ್ಡ ಡಾಕ್ಟರ್ ಮಾಡಬೇಕು ಅಂತ ನಾನು ಕೂಲಿ ಮಾಡಿದೆ, ಗಾಡಿ ಎಳೆದೆ, ಕಷ್ಟಪಟ್ಟೆ. ಅದರಲ್ಲಿ ಪಡ್ತಿದ್ದ ಕಷ್ಟ ಎಲ್ಲ ತುಂಬ ಆನಂದವಾಗಿಯೇ ಇತ್ತು. ಒಂದು ದಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಏನ್ ಅಡಿಗೆನೋ ಹಂಸ. ನಿಮ್ ಹೆಸರೇನ್ರಿ? ಶ್ರೀದೇವಿ ಕಣ. ಮಾಧುರಿ ದೀಕ್ಷಿತ್ ಕಣ. ಜೈಪ್ರದ ಕಣ. ಅದ್ಯಾವ್ದು ಅಲ್ಲ ಅಂದ್ರೆ ಸುಂದ್ರಿನೇ ಇರ್ಬೇಕು. ಹಾಗಾದ್ರೆ ನಾನು ಸುಂದ್ರ ಕಣ. ನಾನು ಸುಂದ್ರನೇನು? ನಾನು ಸುಂದ್ರ ಕಣ. ಸುಂದ್ರಿ ಪೊಲೀಸ್. ಹಾ
ಅಯ್ಯೋ, ನಾನ್ ಹಿಡಿಬೇಕಮ್ಮ, ಬೆಳಗ್ಗೆಯಿಂದ ನಾನ್ ನೀರ ಹಿಡಿದಿಲ್ಲ. ಏ, ಅವ್ರ ಅಣ್ಣ ಬಂದ. ಏನ್ ನೋಡ್ತಾ ಇದ್ದೀರಾ? ನಿನ್ ಕೈ ನೋಡ್ತಾ ಇದ್ದೆ. ಕೈಯಲ್ಲಿ ಏನಿದೆ? ನಿನ್ ಲಗ್ನ ಯಾವಾಗ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಬಿಡಿ ನೀವು, ಬಿಡಿ ಕುಮಾರ್. ಅಯ್ಯೋ, ಬಿಡಿ ಕುಮಾರ್. ಗಂಗಾ, ಬಿಡು. ನಾನ್ ಮಾತ್ರ ಇವತ್ತಿನ ಬಿಡೋದಿಲ್ಲ. ಪ್ಲೀಸ್ ಬಿಟ್ಬಿಡು, ಹಠ ಮಾಡ್ಬೇಡ. ಬಿಡು, ಯಾರು ನೋಡಲ್ಲ. ಬಾ, ಬಿಡು ಪ್ಲೀಸ್. ಬಾ, ನಿಂದ ಯಾವಾಗಲು ಹಠ ಜಾಸ್ತಿ. ಬಾ ಅಂದ್ರೆ ಬೇಡ ಪ್ಲೀಸ್. ಬಾ ಬಿಡು. ಅಣ್ಣ, ಅಣ್ಣ, ಅಯ್ಯೋ, ಅವ್ರನ್ನ ಹೊಡಿಬೇಡ ಅಣ್ಣ. ಅಣ್ಣ, ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೀನಣ್ಣ. ನಿನಗೆ ಆ ಹುಡುಗನ ಜೊತೆ ಮದುವೆ ಆಗ್ಬೇಕಾನೆ? ಸೂರ್ಯ ಅಂತ ಹೆಸರಿಟ್ಕೊಂಡು ಅವನಂಗೆ ರೌರವ ಅಂತ ಉರಿತೀಯಲ್ಲಪ್ಪ. ಓಹೋ, ನೀನು ಪರವಾಗಿಲ್ಲ ಕಣಯ್ಯ, ನನ್ ಮಗ ಪ್ರೀತಿ ಮಾಡಿದ್ರೆ ಅದಕ್ಕೆ ನಾನ ಹೊಣೆ. ಪ್ರೀತಿ ಸುಮ್ಮನೆ ಆಗಕ್ಕಿಲ್ಲಪ್ಪ, ಇಬ್ರು ಕಣ್ಣು ಕಣ್ಣು ಮೀಟ್ಬೇಕು, ಕೈ ಕೈ ಮಿಲಾಯಿಸ್ಬೇಕು. ನನಗೂ ಅನುಭವ ಇದೆ. ನಾನಿಲ್ಲೀಗ ನಿಮ್ಮ ಅನುಭವದ ಹರಿಕತೆ ಕೇಳೋಕ್ ಬಂದಿಲ್ಲ. ಈ ಒಗಟಿನ ವರ್ಷ ಎಲ್ಲ ಬಿಟ್ಟು ಸರಿಯಾಗಿ ಹೇಳಿ, ಅವರಿಬ್ರು ಮೆಚ್ಕೊಂಡಿದ್ದಾರೆ, ಅವರಿಬ್ರು ಮದುವೆ ಆಗ್ಬೇಕು ಅಷ್ಟೇ. ಏನಯ್ಯ, ಕೆಲವರು ಮಾತನ್ನ ಕಡ್ಡಿ ತುಂಡಾದ ಮಾತಾಡ್ತಾರೆ, ಆದ್ರೆ ನೀನು ಮಾತನ್ನ ಸೌದೆ ಸೀಳ್ತಾ ಸೀಳ್ತಾ ಇದ್ದೀಯ. ಬರೀ ಮಾತಷ್ಟೇ ಅಲ್ಲ, ನನ್ನ ತಂಗಿ ಸುಖಕ್ಕೆ ಅಡ್ಡ ಬಂದವ್ರನ್ನ ಹಂಗೆ ಸೀಳ್ತೀನಿ. ನೋಡ್ದೇನೆ, ಈ ನನ್ನ ಮಗ ಮಳ್ಳಿ ಹಂಗಿದ್ದ, ಎಂತ ಪರಿಸ್ಥಿತಿ ಸಿಕ್ಕಿಸ್ಬಿಟ್ಟ. ನೋಡಪ್ಪ ಸೂರ್ಯ, ಅವರಿಬ್ರು ಒಪ್ಕೊಂಡ ಮೇಲೆ ಅದನ್ನ ತಡಕ್ಕೆ ನಾನು ಯಾರು ನೀನು ಯಾರು ಅಲ್ವಾ? ಆದ್ರೂ ಸಮಾಜ ಅಂತಸ್ತು ಗೌರವ ಅಂತ ಇದೆಯಲ್ಲ, ಅದನ್ನೆಲ್ಲ ನೀವು ಬಿಡಿಸೇಳ್ಬೇಕಾಗಿಲ್ಲ. ನಮ್ದು ಒಂದು ಅಂತಸ್ತು, ಇರೋನ್ ಒಬ್ಬನೇ ಮಗ, ಲಕ್ಷಾಂತರ ರೂಪಾಯಿ ಕೊಡೋರು ಸಿಕ್ತಿದ್ರು, ಆದ್ರೂ ನೀನು ಸುಮ್ಮನೆ ಶಾಸ್ತ್ರಕ್ಕೆ ಒಂದ್ 10,000 ರೂಪಾಯಿ ಕೊಟ್ಬಿಡು, ವಾಳ್ಗ ಊಸ್ಬಿಡವ. ಏನೇ ಅಪ್ಪ? ಏಯ್ ಹುಚ್ಚ ಬಾಯಿ, ಅಪ್ಪ ಅಂದ್ರೆ ಹಂಗೆ ಅಪ್ಪಳಿಸ್ಬಿಟ್ಟನು. ಏನಪ್ಪ ಸೂರ್ಯ, 4,000 ಇನ್ನೂ 6,000 ರೂಪಾಯಿ ಜೋಡಿಸ್ಬೇಕಣ್ಣ, ಇದು ಸಾಧ್ಯನಣ್ಣ. ದುಃಖ ಇಲ್ಲ ದುಡಿಯೋ ನಿಗೆ, ರೊಕ್ಕ ಇಲ್ಲ ಸುಮಾರ ಸುಬ್ಬನಿಗೆ. ದುಃಖ ಇಲ್ಲ ದುಡಿಯೋ ನಿಗೆ, ರೊಕ್ಕ ಇಲ್ಲ ಸುಮಾರ ಸುಬ್ಬನಿಗೆ. ಮೇಲೆ ಬರಬೇಕಂದ್ರೆ ಸೈಕಲ್ ಹೊಡಿಬೇಕು, ಕೀರ್ತಿ ಸಿಗಬೇಕಂದ್ರೆ ಕಷ್ಟ ಪಡಬೇಕು. ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ. ಮೇಲೆ ಬರಬೇಕಂದ್ರೆ ಸೈಕಲ್ ಹೊಡಿಬೇಕು, ಕೀರ್ತಿ ಸಿಗಬೇಕಂದ್ರೆ ಕಷ್ಟ ಪಡಬೇಕು. ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ. ದುಃಖ ಇಲ್ಲ ದುಡಿಯೋನಿಗೆ, ರೊಕ್ಕ ಇಲ್ಲ ಸುಮಾರು ಸುಬ್ಬನಿಗೆ. ದುಃಖ ಇಲ್ಲ ದುಡಿಯೋನಿಗೆ, ರೊಕ್ಕ ಇಲ್ಲ ಸುಮಾರು ಸುಬ್ಬನಿಗೆ. ಬೆವರು ಬಸಿದು ಮಾಡಿ ತಿನ್ನೋ ಅನ್ನ ಚಿನ್ನ ಅಣ್ಣ, ಬೆವರೋವರೆಗೂ ತಡಿಯಣ್ಣ, ದಣಿಯೋವರೆಗೂ ದುಡಿಯಣ್ಣ. ಅಂದುಕೊಂಡ ಮೇಲೆ ಹಿಂದೆ ಬಂದ್ರೆ ಏನು ಚಂದ, ತಿರುಗೋವರೆಗೂ ತುಳಿಯಣ್ಣ, ತಲುಪೋವರೆಗೆ ಗುರಿಯಣ್ಣ. ಕಾಲ ಚಕ್ರ ಓಡೋ ಹಾಗೆ, ಬಾಳ ಚಕ್ರ ಓಡೋ ಹಾಗೆ, ಸೋಲು ಗೆಲುವು ಚಿಂತೆ ಯಾಕೆ ನಡಿಯಣ್ಣ. ದುಃಖ ಇಲ್ಲ ದುಡಿಯೋನಿಗೆ,
ರೊಕ್ಕ ಇಲ್ಲ ಸುಮಾರು ಸುಬ್ಬನಿಗೆ ಮೇಲೆ ಬರಬೇಕಂದ್ರೆ ಸೈಕಲ್ ಹೊಡಿಬೇಕು ಕೀರ್ತಿ ಸಿಗಬೇಕಂದ್ರೆ ಕಷ್ಟ ಪಡಬೇಕು ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ ಮೇಲೆ ಬರಬೇಕಂದ್ರೆ ಸೈಕಲ್ ಹೊಡಿಬೇಕು ಕೀರ್ತಿ ಸಿಗಬೇಕಂದ್ರೆ ಕಷ್ಟ ಪಡಬೇಕು ಕಾಲು ನೋವು ಕೀಲು ನೋವು ಅಂದ್ರೆ ಜಯವಿಲ್ಲ ತಮ್ಮ ನನ್ನ ಮೇಲೆ ನೀನು ಇಟ್ಟ ಪ್ರೀತಿ ಒಂದೇ ಸಾಕು ನೋವು ನನಗೆ ಹೂವಮ್ಮ ಕಷ್ಟ ನನಗೆ ಸುಖವಮ್ಮ ತಂಗಿ ನಿನ್ನ ಬಾಳ ಅಂದ ಚಂದ ಆಗಬೇಕು ಅಲ್ಲಿವರೆಗೂ ಸಾಯಲ್ಲ ನನ್ನ ಚಿಂತೆ ನನಗಿಲ್ಲ ನಮಸ್ತೆ ಸ್ತು ಮಹಾಮಹೇಶ್ವರಿ ಪೀಠೇಶ್ವರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಪುಟ್ಟಪ್ಪನವರೇ ಓ ನೀನಾ ನೋಡಿ ಯಾರನ್ನ ಕರ್ಕೊಂಬಂದಿನಿ ಪುರೋಹಿತರು ಇವ್ರೇನ್ ಮಾಡಕ್ಕೆ ಏನ್ ಮಾಡಕ್ಕೆ ಅಂದ್ರೆ ಲಗ್ನ ಕಟ್ಸಕ್ಕೆ ಲಗ್ನ ಆಮೇಲೆ ಕಟ್ಸೋಣ ಮೊದಲು 10,000 ರೂಪಾಯಿ ಮಹಾಲಕ್ಷ್ಮಿ ಪುರೋಹಿತ್ರೆ ತಾಂಬೂಲ ಅಲ್ಲಿ ಕೊಡಿ ಕೊಡಿ ಲಗ್ನ ಯಾವಾಗ ಕಟ್ಸೋಣ ಯಾವಾಗ ಕಟ್ಸೋದು ಅಂದ್ರೆ ಈಗ್ಲೇ ಕಟ್ಸೋದು ಭಾವ ಅಲ್ಲ ಗಂಡ ಅಂತ ತಿಳ್ಕೋ ಹತ್ರ ಬರ್ಬೇಡ ಹೊಟ್ಟೋಗೋ ಹತ್ರ ಬರ್ಬೇಡ
गंगा 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 दंगी साव नन हुच्चन मारत सेडिन ज्वाले बदकिन शांतिन सुट्टु भस्मा मारत नन तंगी बाळन हसकाकिद राक्षसन कोंद्रने ಅವರ ಆತ್ಮಕ್ಕೆ ಶಾಂತಿ ಸಿಗದು ಅಂತ ಅವನಿಗೋಸ್ಕರ ಹುಚ್ಚನಾಗಲ್ದೆ ಅಕಸ್ಮಾತ್ ಅವನು ನನ್ನ ಕಣ್ಣಿಗೆ ಬಿದ್ದ ಅವನು ತೀರ್ಸೇ ಬಿಡಬೇಕು ಅನ್ನಷ್ಟರಲ್ಲಿ ನೀನು ಅಡ್ಡ ಬಂದು ಅವನ ಉಳಿಸ್ಬಿಟ್ಟೆ ಅವನ ನಿನ್ನ ತಂಗಿ ಸಾವಿಗೆ ಕಾರಣ ಅಂದ್ರೆ ಅವನು ನಿನಗೆ ಗೊತ್ತಾ ಯಾರು ಅವನು ಎಲ್ಲಿದ್ದಾನೆ ಹೇಳು ಹೇಳು ಹೇಳಲ್ಲ ಯಾಕೆ ನೀನು ಕಾನೂನನ್ನ ಕೈಗೆ ತಗೊಳ್ಳೋದು ನನಗೆ ಇಷ್ಟ ಇಲ್ಲ ನಿನ್ನ ಕಾನೂನಿಗೆ ನನಗೆ ಗೊತ್ತಿಲ್ಲ ಅವನು ಯಾರು ಎಲ್ಲಿದ್ದಾನೆ ಹೇಳು ಈಗ ನನ್ನ ಬಲವಂತ ಮಾಡಬೇಡ ಪ್ಲೀಸ್ ಹೇಳೋ ಕಾಲ ಬಂದಾಗ ನಾನೇ ಹೇಳ್ತೀನಿ ನೀನ್ ಹೇಳಲೇಬೇಕು ಆ ಪಾಪಿ ಇರೋ ಜಾಗ ಹೇಳೋ ತನಕ ನಾನು ನಿನ್ನ ಬಿಡೋದಿಲ್ಲ ಸೂರ್ಯ ನಿನ್ನ ತಂಗಿ ಮೇಲಾಣೆ ನನ್ನ ಬಲವಂತ ಮಾಡಿದ್ರೆ ನನಗೆ ಏನು ಮಾಡ್ಲಿ ಏನು ಮಾಡ್ಲಿ ಸೂರ್ಯ ಈ ಆವೇಶದಿಂದ ಏನು ಉಪಯೋಗ ಇಲ್ಲ ನನ್ನ ಅರ್ಥ ಮಾಡ್ಕೋ ಈಗ ನಾನು ಹಿಡಿದಿರೋ ಕೆಲಸ ಮುಗಿದ ತಕ್ಷಣ ನಿನ್ ತಂಗಿಗೆ ಅನ್ಯಾಯ ಮಾಡಿರೋರ್ನ ಹಿಡಿದು ಕಾನೂನಿನ ವಜ್ರ ಮುಷ್ಟಿಗೆ ಬಲಿ ಕೊಡ್ತೀನಿ ಅಪ್ಪ ಅಪ್ಪ ಏನಾಯ್ತಪ್ಪ ಡಾಕ್ಟರ್ ಭಯ ಏನೂ ಇಲ್ಲ ಹಿ ಇಸ್ ಔಟ್ ಆಫ್ ಡೇಂಜರ್ ಮೇಡಮ್ ನಿಮ್ಮ ಫೋನ್ ಬಂದಿದೆ ಪೊಲೀಸ್ ಕಮಿಷನರ್ ಇಂದ ಹಲೋ ಗುಡ್ ಮಾರ್ನಿಂಗ್ ಸರ್ ಎಸ್ ಸರ್ 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 ಓಕೆ ಸರ್ ಓಕೆ ನಮಸ್ಕಾರ ಇನ್ಸ್ಪೆಕ್ಟರ್ ನಮಸ್ಕಾರ ನಿಮ್ಮ ತಂದೆಗೆ ಏನೋ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ ನೋಡೋಕೆ ಯಾರನ್ನು ಬಿಡ್ತಾ ಇಲ್ಲ ಬೈದೇ ನಿಮ್ಮ ತಂದೆಗೆ ಏನಾಗಿತ್ತಮ್ಮ ಯಾರೋ ರೌಡಿಗಳು ನಮ್ಮ ಮನೆಗೆ ನುಗ್ಗಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಕಾಲ ಕೆಟ್ಟೋಯ್ತಮ್ಮ ಕೆಟ್ಟೋಯ್ತು ಕಾಲ ಕೆಟ್ಟಿರೋದು ಕಾಲ ಅಲ್ಲ ಜನ ಮನೆಯಲ್ಲಿ ನಿಮ್ಮ ತಂದೆನೇ ರಕ್ಷಿಸ್ಕೊಳ್ಳೋಕೆ ಆಗ್ಲಿಲ್ಲ ನಿನ್ನ ಕೈಲಿ ಇನ್ನು ಊರಿನ ಜನರನ್ನ ಹಾಗೆ ರಕ್ಷಣೆ ಮಾಡ್ತೀಯಾ ಮೊದಲು ನಿಮ್ಮ ತಂದೆನ ಕಾಪಾಡಿಕೊಂಡು ನಿನ್ನ ಮಾನ ಉಳಿಸ್ಕೋ ಇಷ್ಟು ಹೇಳೋದು ಅರ್ಥವಾಗುತ್ತಲ್ಲ ನಿನಗೆ ನಿನಗೆ ಈ ಕೆಲಸ ವಹಿಸಿ 8 ದಿನ ಆಯಿತು ಈ 8 ದಿನದಲ್ಲಿ ನೀನು ಏನು ಸಾಧಿಸಿದ್ದೀಯಾ ಅಂತ ನಾನು ಕೇಳಲ್ಲ ಯಾಕಂದ್ರೆ ನನಗೆ ಗೊತ್ತು ನೀನು ತುಂಬಾ ಪ್ರಯತ್ನ ಪಟ್ಟಿದ್ದೀಯಾ ಅಂತ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಪರಾಧಿಗಳು ಸಿಕ್ಕಿದ್ರೆ ಸಾಕ್ಷಿ ಸಿಕ್ಕೋಲ್ಲ ಸಾಕ್ಷಿ ಸಿಗದೆ ನಾವೇನು ಮಾಡೋ ಹಾಗಿಲ್ಲ ಇವತ್ತು ನಿಮ್ಮ ತಂದೆ ಪ್ರಾಣಕ್ಕೆ ಅಪಾಯ ತಂದ್ರು ನಾಳೆ ನಿನಗೂ ಏನಾದರೂ ಮಾಡಬಹುದು ಅದಕ್ಕೋಸ್ಕರ ಅದಕ್ಕೋಸ್ಕರ ಹೆದರ್ಕೊಂಡು ನನ್ನ ಈ ಕೆಲಸನ ಬಿಟ್ಬಿಡು ಅಂತ ಹೇಳ್ತೀರಾ ಬೇರೆ ದಾರಿನೇ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಜನ ನಂಬಿಕೆ ಕಳ್ಕೋಬಾರದು ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ನು ಉಳಿದಿರೋದು ಎರಡೇ ದಿನ ಅಷ್ಟರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದಕ್ಕೆ ಈ ಕೇಸ್ನ ಬೇರೆಯವ್ರಿಗೆ ವಹಿಸ್ತಾ ಇದ್ದೀನಿ ಈ ಸೂರ್ಯನ್ನ ಜೈಲಿಗೆ ವಾಪಸ್ ಕಳಿಸ್ಬಿಡು ಥ್ಯಾಂಕ್ ಯು ಮಿಸ್ಟರ್ ಸೂರ್ಯ ನಿನ್ನ ಸಹಕಾರ ನಮ್ಮ ಡಿಪಾರ್ಟ್ಮೆಂಟ್ಗೆ ಮುಂದೇನೂ ಬೇಕಾಗಬಹುದು ಈಗಾಗಲೇ ನಮಗೆ ಅವರು ಯಾರು ಅಂತ ಗೊತ್ತಾಗಿದೆ ತಕ್ಕ ಸಾಕ್ಷಿಗಳ ಸಮೇತ ಅವರನ್ನ ಹಿಡಿಯೋದೊಂದೇ ಬಾಕಿ ಇರೋದು ಸರ್ ತಕ್ಕ ಸಾಕ್ಷಿ ಸಮೇತ ಅಂದ್ಯಲ್ಲ ಅದೇ ಕಷ್ಟವಾಗಿರೋದು ನಿಮಗೆ ಕಷ್ಟ ಆಗಿರ್ಬೋದು ಸರ್ ಆದ್ರೆ ಅಸಾಧ್ಯ ಏನೂ ಅಲ್ಲ ಎರಡು ದಿವಸದಲ್ಲಿ ಏನೆಲ್ಲ ಆಗ್ಬೋದಲ್ಲ ಸರ್ ಜಗತ್ತಿನ ಎಷ್ಟೋ ಮಹತ್ವದ ವಿಷಯಗಳೆಲ್ಲ ಕಡೆಗಡಿಗೆಲ್ಲೇ ತೀರ್ಮಾನ ಆಗಿರೋದು ದಯವಿಟ್ಟು ಸರ್ ಆ ದೇಶ ದ್ರೋಹಿಗಳನ್ನ ಹಿಡಿಯಲಿಲ್ಲ ಅಂದ್ರೆ ನನಗೆ ಬೇಕಾದ ಶಿಕ್ಷೆ ಕೊಡಿ ಸರ್ ಓಕೆ ನಿಮಗೆ ಯಾವ ಸಮಯದಲ್ಲಿ ಸಹಾಯ ಬೇಕಾದರೂ ನಮ್ಮ ಇಲಾಖೆ ಸಜ್ಜಾಗಿರುತ್ತೆ ಥ್ಯಾಂಕ್ ಯು ಸರ್ ಅಪರಾಧಿಗಳು ಸಿಕ್ಕಿದ್ರೆ ಸಾಕ್ಷಿ ಸಿಕ್ಕೋಲ್ಲ ಸಾಕ್ಷಿ ಸಿಗದೆ ನಾವೇನು ಮಾಡೋ ಹಾಗಿಲ್ಲ ಇನ್ನು ಉಳಿದಿರೋದು ಎರಡೇ ದಿನ ಅಷ್ಟರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದಕ್ಕೆ ಈ ಕೇಸ್ನ ಬೇರೆಯವ್ರಿಗೆ ವಹಿಸ್ತಾ ಇದ್ದೀನಿ ಈ ಸೂರ್ಯನ್ನ ಜೈಲಿಗೆ ವಾಪಸ್ ಕಳಿಸ್ಬಿಡು
ನನ್ ಗುರು ಸಿಕ್ತಾ? ನನ್ ಕಣ್ಣ ನಾನೇ ನಂಬಕ್ ಆಗ್ತಿಲ್ಲ. ಬಡವ್ರ ಮನೆಗೆ ಭಾಗ್ಯ ಬಂದಾಗಾಯ್ತು. ಬನ್ನಿ, ದಯವಿಟ್ಟು ಒಳಗಡೆ ಬನ್ನಿ. ಇದೇನಿದು ಇಷ್ಟೊತ್ತಿನಲ್ಲಿ ಇದ್ದಕ್ಕಿದ್ದ ಹಾಗೆ? ನಿನ್ನಿಂದ ನನಗೆ ಕೆಲ ಇನ್ಫಾರ್ಮೇಶನ್ ಬೇಕು. ಯೋ ವ್ಯಾನ್ ಅಲ್ಲಿ ಕರ್ಕೊಂಡ್ಬಂದು ಬಿಟ್ಟೋದ್ನಲ್ಲ ಜಾದವ್, ಅವನಿಗೆ ನಿನ್ಗೆ ಏನ್ ಸಂಬಂಧ? ಸಂಬಂಧ ನೀವೇ ತಿಳ್ಕೊಳ್ತಿರೋ ಹಾಗೆ. ಒಟ್ಟಿನಲ್ಲಿ ನಾವ್ ಒಬ್ರಿಗೊಬ್ರು ಒಪ್ಕೊಂಡಿದೀವಿ. ಅವ್ರು ತುಂಬಾ ಒಳ್ಳೆಯವರು. ನೋ, ಅವನೊಬ್ಬ ದೇಶದ್ರೋಹಿ. ಅವನ್ ಏನ್ ಕೆಲಸ ಮಾಡ್ತಾನಂತ ನಿನಗೆ ಗೊತ್ತಾ? ಅವ್ರಂತವ್ರಲ್ಲ, ಒಬ್ರು ದೊಡ್ಡ ಮನುಷ್ಯರ ಕೈ ಕೆಳ ಕೆಲಸ ಮಾಡ್ತಿದ್ದಾರೆ. ಸೀಸನಲ್ ಫ್ರೂಟ್ ಕಂಪನಿಯಲ್ಲಿ ಮ್ಯಾನೇಜರ್. ಅವ್ರ ಗೋಡನ್ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಹಾ, ಅರ್ಜೆಂಟ್ ಬೇಕಾದ್ರೆ ಫೋನ್ ಮಾಡು ಅಂತ ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ. ಯಾಕೆ, ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೀರಾ? ನನಗೆ ತುಂಬಾ ಭಯ ಆಗ್ತಿದೆ. ಭಯ ಪಡುವಂತದೇನಿಲ್ಲ, ನನ್ನ ನಂಬು. ಆ ಫೋನ್ ನಂಬರ್ ನನಗೆ ಕೊಡು ಪ್ಲೀಸ್. ಹಣ್ಣಂಗಡಿ ಮುಚ್ಚಿಸ್ಬಿಟ್ಟೆ ತಾನೆ? ಹ್ಮ್, ನೋಡು, ಪೊಲೀಸ್ನವ್ರು ಗೊತ್ತಾದ್ಮೇಲೆ ಕ್ಲೋಸ್ ಮಾಡ್ಲೇಬೇಕು ಅಲ್ವಾ? ಹುಷಾರಾಗಿರು. ಹಲೋ, ರಾಜಾರಾಮ್ ಸ್ಪೀಕಿಂಗ್. ನೀನ್ ಯಾ ಸೀಮೆ ರಾಜಾರಾಮ್ನು? ಇನ್ 24 ಗಂಟೆಯಲ್ಲಿ ನಿನ್ ಸಾಮ್ರಾಜ್ಯನೇ ನಾಶವಾಗೋಗುತ್ತೆ. ಯಾರೋ ನೀನು? ನಾನು ಯಾರಾದ್ರೆ ನಿನ್ಗೇನು? ಮೊದಲು ನೀವು ಉಳ್ಕೊಳ್ಳೋದು ನೋಡ್ಕೋ. ನೀ ನಂಬಿರೋ ಆ ಜಾದವ್ ಆ ಸೂರ್ಯನ ಜೊತೆ ಸೇರ್ಕೊಂಡು ನಿಮ್ ಗುಟ್ಟೆಲ್ಲ ಬಯಲು ಮಾಡ್ತಾ ಇದ್ದಾನೆ. ಯಾಕ ಕಿರ್ಚಾಡ್ತೀಯ? ಸ್ವಲ್ಪ ಮೆತ್ತಗೆ ಮಾತಾಡು. ಬೇಕಾದ್ರೆ ಡಿಪಾರ್ಟ್ಮೆಂಟ್ ರೆಕಾರ್ಡ್ ರೂಮ್ನಲ್ಲಿ ತೆಗಿಸ್ ನೋಡು. ಅನ್ಸೂಯ, ಜಾದವ್ ಮನೆಯಲ್ಲಿ. ಜಾರ್ಜ್ ಮದ್ವಿ, ಆ ಅಯೋಗ್ಯ ಜಾದವ್ನ ತಕ್ಷಣ ಹೇಳ್ಕೊಂಡ್ ಬನ್ನಿ. ಹೋಗಿ. ಬದ್ರಿ, ಜಾರ್ಜ್ ಸ್ವಲ್ಪ ಏನಾದ್ರೂ ಮ್ಯಾನಸ್ ಇಲ್ವಾ ನಿಮ್ಗೆ? ಬಾಸ್ ಕರ್ಕೊಂಬರಕ್ ಹೇಳಿದ್ದಾರೆ. ಅದಕ್ಕೆ ಈಗ ನುಗ್ಬಿಡೋದಾ? ಫೋನ್ ಮಾಡ್ಬೇಕಾಗಿತ್ತು. ತಕ್ಷಣ ಕರ್ಕೊಂಬರಕ್ ಹೇಳಿದ್ದಾರೆ. ಬಾರ ಅಂದ್ರೆ ಬಿಡ, ಬರ್ತಾ ಇಲ್ವಾ? ಜಾದವ್, ಲೇ ರಾಜ ಎಲ್ಲೋ ನೀನು ಬಂದಿಲ್ಲ. ಇನ್ನೇನ್ ಬಂದ್ಬಿಡ್ತಾನಣ್ಣ? ಮುಚ್ಚ ಬಾಯಿ ಸಾಕು, ಮುಟ್ಟಾಳ. ಒಂದ್ 1,000 ಸರ್ತಿ ಹೇಳಿದ್ದಾರೆ. 50,000 ರೂಪಾಯಿನ ವ್ಯವಹಾರ, ಹೊರದೇಶ ಸಂಬಂಧ, ಹುಷಾರಾಗಿರ್ಬೇಕು ಅಂತ ನನ್ ಮಾತು ಕೇಳ್ತೇನೆ. ನೀನು ನಮ್ಕಸ್ ನಾಯಿ ಅಂತ ಹೇಳ್ದೆ. ಬಾಸ್, ಬರ್ತೀನಿ ನಡೀರು ಅಂತ ಹೇಳಿದ್ರು. ನಮ್ದೆ ಅರ್ಜೆಂಟ್ ಆಗಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಅಂತೇಳಿ ನನ್ನನ್ನ ಹೇಳ್ಕೊಂಡ್ ಬಂದಿದ್ದಾರೆ. ಏನ್ ಬಸ್ ಕರ್ಸಿದ್ದು? ಅಲ್ವೋ, ಈ ಅಯೋಗ್ಯರಿಗೆ ಪಲ್ಲಕ್ಕಿಲ್ ಕರ್ಕೊಂಡು ಬನ್ನಿ ಅಂದ್ರೆ ಅರ್ಥವಾಗ್ಲಿಲ್ಲ. ನೋಡು, ಈ ನಂಬಿಕೆ ವಿಶ್ವಾಸ ಅನ್ನೋದ್ರ ಅರ್ಥ ಗೊತ್ತಿಲ್ಲ ಈ ಧಾಂಡಿಗರಿಗೆ. ರೋಹಿ ಬೀದಿಲ್ ಬಿದ್ದಿದ್ ಬಿಕಾರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಯಾವನು ಕೆಲ್ಸಕ್ಕೆ ಬರೋ ಸ್ನೇಹಿತನಿಗೋಸ್ಕರ ನಮ್ಮನ್ನ ಪೊಲೀಸ್ ಕೇಳ್ಕೊಡೋ ಸಂಚಾಕಿದ್ಯಾ? ಇಲ್ಲ ಬಾಸ್.
ಏಯ್, ಅವತ್ತು ತಿಂಬರಿಯಾಡಿಂದ ಬಚಾವ್ ಆಗ್ಬಿಟ್ಟಂತ ಖುಷಿಯಿಂದ ಇದ್ದೆಯಲ್ಲ, ತಗೋ. ಏಯ್, ನಮ್ ನಮ್ಮಲ್ಲೇ ತಂದಿಕ್ಬೇಕು ಅಂತ ಮಾಡಿದ್ಯಾನಲ್ಲ. ಏನೋ, ನಿನ್ ತಂಗಿನ ನನ್ನ ಮಗ ವಯಸ್ ನಮ್ಮಲ್ನ ಕೆಡಿಸ್ಬಿಟ್ಟ ಅಂತೇಳಿ ನನ್ನ ಮೇಲೆ ರಿವೆಂಜ್ ತಗೊಳಕ್ ಬಂದಿದ್ಯಾ? ನೋಡೋ, ಇವಾಗ ನಿನ್ ಕಣ್ಣೆದುರಿಗೇನೆ ನನ್ನ ಮಗ ಒಂದು ಹುಡುಗಿನ ರೇಪ್ ಮಾಡ್ತಾನೆ, ಅದೇನ್ ಮಾಡ್ತೀಯ ಮಾಡ್ಕೊ. ಲೇ ಕಲ್ಯಾಣ್, ಏನ್ ಬಾಸಿದ್ ಅನ್ಯಾಯ ಕಲ್ಯಾಣ್? ಅಯ್ಯೋ ಕಲ್ಯಾಣ್! Wow!
ಬೈಟ್. ನನ್ನ ಮಗ, ನನ್ನ ಮಗ. ಸೂರ್ಯ, ಎಂಥ ಕೆಲಸ ಮಾಡ್ಬಿಟ್ಟೆ? ನೀನು ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ನಾನು ಇಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಕೊನೆಗೂ ನೀನು ಕೊಲೆಗಾರನೇ ಆಗ್ಬಿಟ್ಟೆ. ನನ್ನ ಕನಸನ್ನೆಲ್ಲ ಭಗ್ನ ಮಾಡ್ಬಿಟ್ಟೆ. ಸೂರ್ಯ, ಕಾನೂನಿಗೆ ತಲೆ ಬಾಗಲೇಬೇಕು. ಆದರೂ ಈ ದುಷ್ಟಕೂಟನ ಧ್ವಂಸ ಮಾಡೋದಕ್ಕೆ ನಿನ್ನ ಸಹಕಾರ ನೀಡಿದ್ಯಾ. ಆದ್ದರಿಂದ ಕಾನೂನು ನಿನ್ನ ಬಗ್ಗೆ ಉದಾರವಾಗಿರುತ್ತೆ ಅಂತ ನಾನು ಆಶಿಸ್ತೇನೆ. ಕಂಕಣ ತೊಡಬೇಕಾದ ಕೈ ಕೋಳ ತೊಡಬೇಕಾಯ್ತಲ್ಲ,